ನಮಸ್ಕಾರ ವೀಕ್ಷಕರೇ ಇಂದಿನ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ನಮ್ಮ ಜನಸ್ಪಂದನ ಕಾರ್ಯಕ್ರಮದ ವಿಷಯ ಸ್ವಮೂತ್ರಪಾನ ಮತ್ತು ಗೋಮೂತ್ರಪಾನದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಈ ಸ್ವಮೂತ್ರಪಾನ ಅಂದ್ರೆ ಮಾನವ ಮೂತ್ರವನ್ನು ಸ್ವೀಕಾರ ಮಾಡೋದರಿಂದ ಏನು ರೋಗಗಳು ವಾಸಿಯಾಗುತ್ತೆ ಅನ್ನೋದರ ಬಗ್ಗೆ ಚರ್ಚೆ ಹಾಗೂ ಗೋಮೂತ್ರಪಾನವನ್ನು ಮಾಡೋದರಿಂದ ಯಾವ ರೋಗಗಳು ವಾಸಿಯಾಗುತ್ತೆ ಹಾಗೂ ಇದನ್ನು ಯಾವ ರೀತಿ ಮಾಡಬಹುದು ಇದರಲ್ಲಿ ಏನಾದರೂ ತೊಂದರೆಗಳಿದೆಯಾ ಸೈಡ್ ಎಫೆಕ್ಟ್ಸ್ ಇದೆಯಾ ಇನ್ನುವಂತ ಒಂದು ಚರ್ಚೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಇವತ್ತು ಸ್ವಮೂತ್ರಪಾನ ಅಂದ್ರೆ ಮಾನವ ಮೂತ್ರವನ್ನು ಸೇವನೆ ಮಾಡೋದು ಹೇಗೆ ಅದರಿಂದ ಏನು ರೋಗಗಳಿಗೆ ಚಿಕಿತ್ಸೆ ದೊರೆಯುತ್ತೆ ಅನ್ನೋದನ್ನ ಹೇಳೋದಕ್ಕೆ ನಮ್ಮ ಜೊತೆ ಜಗದೀಶ್ ಅವರು ಇದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮಸ್ಕಾರ ನಾನು ಜಗದೀಶ್ ಬುರಾಣಿ ಮಾತಾಡ್ತೀನಿ ಮತ್ತೆ ನಮ್ಮ ಜೊತೆ ಗೋಮೂತ್ರಪಾನ ಇದರ ಬಗ್ಗೆ ಮಾತಾಡೋದಕ್ಕೆ ರಮೇಶ್ ಅವರು ಇದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ವೀಕ್ಷಕರೇ ನಾನು ಈಗಾಗಲೇ ಹೇಳ್ದಂಗೆ ಈ ಸ್ವಮೂತ್ರಪಾನ ಮತ್ತು ಗೋಮೂತ್ರಪಾನದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುತ್ತೆ ಏನಂದ್ರೆ ಈ ಸ್ವಮೂತ್ರಪಾನ ಮಾಡೋ ಸರಿನಾ ಇದನ್ನು ಮಾಡೋದ್ರಿಂದ ರೋಗಗಳು ವಾಸಿ ಆಗುತ್ತಾ ಮನುಷ್ಯನ ಏನು ಕಲ್ಮಶ ಅಂತ ಕರಿತೀವಿ ನಾವು ಮಲ ಮೂತ್ರ ಅಂತಾನೆ ಅದನ್ನು ಕರೆಯೋದು ಇದರಿಂದ ರೋಗಗಳು ವಾಸಿ ಆಗುತ್ತೆ ಅನ್ನೋಂಥ ಒಂದು ಜಿಜ್ಞಾಸೆ ಚರ್ಚೆ ನಡೀತಾ ಇರುತ್ತೆ ಆದರೆ ಹಿಂದೆ ನಮ್ಮ ದಿವಂಗತ ಮಾಜಿ ಪ್ರಧಾನಿ ಆಗಿದ್ದಂಥ ಮೊರಾರ್ಜಿ ದೇಸಾಯಿ ಅವರು ಈ ಸ್ವಮೂತ್ರಪಾನವನ್ನು ಮಾಡ್ತಾ ಇದ್ರು ಅವರು ಬಹಳ ಆರೋಗ್ಯವಂತರಾಗಿದ್ದರು ಹೆಚ್ಚು ಕಾಲ ಬದುಕಿದ್ರು ಅನ್ನುವಂಥ ಒಂದು ಮಾತಿದೆ ಅವರು ನಿತ್ಯವೂ ಬೆಳಗ್ಗೆ ಎದ್ದು ತಮ್ಮ ಮೂತ್ರವನ್ನು ತಾವೇ ಸ್ವೀಕಾರ ಮಾಡ್ತಾ ಇದ್ರು ಅನ್ನುವಂಥದ್ದು ಇನ್ನೊಂದು ಕಡೆ ಗೋಮೂತ್ರಪಾನ ಗೋಮೂತ್ರಪಾನದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ ಈ ಗೋಮೂತ್ರಪಾನದ ಏನು ಒಂದು ಪ್ರಾಡಕ್ಟ್ಸ್ ಕೂಡ ತಯಾರಾಗ್ತಾ ಇದೆ ಅದು ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಗೂ ಬರ್ತಾ ಇದೆ ಈ ಗೋಮೂತ್ರಪಾನ ಮತ್ತು ಸ್ವಮೂತ್ರಪಾನ ಇದು ಯಾವ ರೀತಿ ಸ್ವೀಕಾರ ಮಾಡಬೇಕು ಮತ್ತು ಇದರಿಂದ ಎಂಥ ರೋಗಗಳು ವಾಸಿ ಆಗುತ್ತೆ ಅನ್ನೋದನ್ನು ನಾವು ಚರ್ಚೆ ಮಾಡೋಣ ಮೊದಲದಾಗಿ ರಮೇಶ್ ಅವರೇ ನಾನು ನಿಮಗೆ ಕೇಳ್ತಾ ಇದ್ದೀನಿ ಈ ಗೋಮೂತ್ರಪಾನ ಹೇಗೆ ಮಾಡೋದು ಇದರಿಂದ ರೋಗಗಳು ವಾಸಿ ಆಗುತ್ತಾ ಸರ್ ಗೋಮೂತ್ರಪಾನ ಇವತ್ತು ಈಗೇನೋ ಪ್ರಚಲಿತಕ್ಕೆ ಬಂದಿರೋವಂಥ ಇದು ವ್ಯವಸ್ಥೆ ಏನಲ್ಲ ಇವತ್ತು ಗೋಮೂತ್ರವನ್ನು ಸೇವನೆ ಮಾಡುವಂಥದ್ದು ಇವತ್ತು ಪುರಾತನ ವೈದ್ಯಕೀಯ ಶಾಸ್ತ್ರವಾದಂಥ ಆಯುರ್ವೇದ ಶಾಸ್ತ್ರದಲ್ಲಿ ಮತ್ತು ಪುರಾಣ ವೇದಗಳಲ್ಲಿ ಮತ್ತು ಯಾವುದೇ ನಮ್ಮ ಇತಿಹಾಸದ ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಈ ರೀತಿ ಹಲವಾರು ನಮ್ಮ ಸಿಂಧೂ ನದಿ ಈ ದೇಶದ ನಾಗರಿಕತೆ ಏನು ಸ್ಟಾರ್ಟ್ ಆಗಿದೆ ಸಿಂಧೂ ನದಿ ನಾಗರಿಕತೆ ಅಂತೇಳಿ ಅಲ್ಲಿಂದ ಹಿಡಿದು ಗೋಮೂತ್ರವನ್ನು ಉಪಯೋಗ ಮಾಡ್ತಾ ಬಂತಾ ಇರ್ತಕ್ಕಂಥ ಇತಿಹಾಸ ನಮ್ಮ ದೇಶದಲ್ಲಿ ಎಲ್ಲ ಇತಿಹಾಸದಲ್ಲೂ ಸಿಗುತ್ತೆ ಗೋಮೂತ್ರ ಕಾರಣ ಏನಂದರೆ ಗೋಮೂತ್ರವನ್ನು ಆಯುರ್ವೇದದಲ್ಲಿ 9 ಮೂತ್ರಗಳ ಚಿಕಿತ್ಸೆಗೆ ಹೇಳಲಾಗಿದೆ ಅದರಲ್ಲಿ ಅತ್ಯಂತ ಶ್ರೇಷ್ಠವಾದಂಥದ್ದು ಗೋಮೂತ್ರ ಅನ್ನುವಂಥದ್ದನ್ನು ನಮ್ಮ ಹಿರಿಯ ಆಚಾರ್ಯರು ಏನಿದ್ದಾರೆ ಆಯುರ್ವೇದಾಚಾರ್ಯರು ಅದನ್ನು ತಿಳಿಸಿದ್ದಾರೆ ಇದು ಗೋಮೂತ್ರ ಕಾರಣ ಏನಂದರೆ ಇವಾಗ ನಾವು ಈಗ ಸೈಂಟಿಫಿಕ್ ಆಗಿ ಇವತ್ತು ದೇಶ ವಿದೇಶಗಳಲ್ಲಿ ಹಲವಾರು ಸಂಶೋಧನೆಗಳು ಇವತ್ತು ಗೋಮೂತ್ರದ ಬಗ್ಗೆ ನಡೀತಾ ಇದೆ ಅಮೆರಿಕಾ ಕೂಡ ಗೋಮೂತ್ರದ ಬಗ್ಗೆ ಪೇಟೆಂಟನ್ನು ಮಾಡಿಸ್ಕೊಂಡಿತ್ತು ಇವತ್ತು ಗೋಮೂತ್ರ ಅಮೆರಿಕನೇ ಪೇಟೆಂಟ್ ಮಾಡಿಸ್ಕೋಬೇಕಿದ್ದ ಕಾರಣ ಇದರಲ್ಲಿರ್ತಕ್ಕಂಥ ಇಂಪಾರ್ಟೆನ್ಸನ್ನು ನಾವು ಗಮನಿಸ್ಬೋದು ಒಂದು ಈ ಭಾರತೀಯರಿಗೆ ಗೋಮೂತ್ರ ಅಂತಕ್ಕಂಥದ್ದು ಒಂದು ಅದ್ರ ಬಗ್ಗೆ ಹೆಚ್ಚು ವಿಶೇಷವಾಗಿ ತಿಳಿಸ್ಬೇಕಾಗಿರೋವಂಥದ್ದು ಏನು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಕಾರಣ ಏನಂದರೆ ಇವತ್ತು ಈ ದೇಶದಲ್ಲಿ ಪ್ರತಿಯೊಂದು ಹಂತದಲ್ಲೂ ಗೋಮೂತ್ರವನ್ನು ಮನುಷ್ಯ ಉಪಯೋಗ ಮಾಡ್ತಾ ಬರ್ತಿದ್ದಾನೆ ಉದಾಹರಣೆಗೆ ಹೇಳೋದಾದರೆ ಇವತ್ತು ಯಾವುದೇ ಒಂದು ಮನುಷ್ಯ ಯಾವುದೇ ಮನೆಯಲ್ಲಿ ಒಂದು ಕಾರ್ಯ ಒಂದು ದೇವತಾ ಕಾರ್ಯ ನಡಿಬೇಕಿದ್ರೆ ಇವತ್ತು ಗೋಮೂತ್ರ ಗೋಮಯ ಇಲ್ಲದೆ ಕಾರ್ಯ ನಡೆಯಲ್ಲ ಇವತ್ತು ಯಾವುದೇ ಒಂದು ಮಗು ಮನೆಯಲ್ಲಿ ಹುಟ್ಟಿದ್ರೆ ಅದು ಗೋಮೂತ್ರವನ್ನು ತಂದು ಸ್ಪ್ರೇ ಮಾಡುವಂಥದ್ದು ಇರ್ಬೋದು ಮತ್ತು ಯಾರೇ ಒಂದು ಮನೆಗಳ ಅಪವಿತ್ರಗೊಂಡ್ರೆ ಪವಿತ್ರ ಮಾಡುವಂಥದ್ದು ಇರ್ಬೋದು ಮತ್ತು ಯಾರೇ ಒಂದು ಮನೆಯಲ್ಲಿ ಸತ್ರು ಕೂಡ ಗೋಮೂತ್ರವನ್ನು ತಂದು ಹಾಕುವಂಥದ್ದು ಇರ್ಬೋದು ಅದು ಪವಿತ್ರತೆ ಸಂಕೇತ ಸಂಕೇತವಾಗಿ ಕಾರಣ ಏನಂದರೆ ಅದರಲ್ಲಿರ್ತಕ್ಕಂಥ ಆ್ಯಂಟಿಬಯೋಟಿಕ್ಕು ಆ್ಯಂಟಿವೈರಲ್ ಆ್ಯಂಟಿಸೆಪ್ಟಿಕ್ ಈ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದಲೇ ಗೋಮೂತ್ರವನ್ನು ಅವರು ಈ ಕಾರ್ಯಗಳಲ್ಲಿ ಉಪಯೋಗ ಮಾಡ್ತಾಯಿದ್ರು ಮತ್ತು ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ಯಾವುದೇ ನೀವು ಸತ್ಯನಾರಾಯಣ ಪೂಜೆ ಇರ್ಬೋದು ಯಾವುದೇ ಇರ್ಬೋದು ನೀವು ಮತ್ತು ಭೂಮಿ ಪೂಜೆ ಮಾಡುವಂಥದ್ದು ಇರ್ಬೋದು ಮತ್ತು ಗೋವನ್ನು ಗೃಹಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಇರ್ಬೋದು ಗೋವನ್ನು ಗೋಮೂತ್ರ ಅಲ್ಲಿ ಕೆಲವೊಬ್ಬರು ಮನೆ ಒಳಗಡೆನೆ ಗೋವು ತೊಗೊಂಡ್ಬರುವಂಥ ಕಾರಣ ಏನಂದರೆ ಅದಕ್ಕಿರೋವಂಥ ಗೋಮೂತ್ರದ ಇಂಪಾರ್ಟೆನ್ಸನ್ನು ಪ್ರತಿಯೊಂದು ಹಂತದಲ್ಲೇ ನಾವು ಕಾಣ್ತಾ ಬರ್ಬೋದು ಅದರ ಇಂಪಾರ್ಟೆನ್ಸ್ ಉದಾಹರಣೆಗೆ ಇವತ್ತು ಇವತ್ತು ಏನು ರೋಗಗಳಲ್ಲಿ ಈ ರೋಗಗಳಲ್ಲಿ ಇವತ್ತು ಕ್ಯಾನ್ಸರ್ ಇರ್ಬೋದು ಎಚ್ ಐ ವಿ ಇರ್ಬೋದು ರೊಮಟೈಡ್ ಆರ್ಥೋಟಿಕ್ಸ್ ಇರ್ಬೋದು ಈ ಕ್ರಾನಿಕ್ ಡಿಸೀಸ್ ಅಂತ ಏನು ಕರಿತೀವಿ ಅಂದರೆ ಹಳೆ ರೋಗಗಳು ಆ ರೀತಿಯ ರೋಗಗಳಲ್ಲಿ ಇವತ್ತು ಪರಿಣಾಮಕಾರಿಯಾದಂಥ ರಿಸಲ್ಟನ್ನು ಸಿಗ್ತಾ ಇದೆ ಅಂದರೆ ಇವತ್ತು ಅದು ಶೋಧನಾ ಕರ್ಮ ಅಂತಕ್ಕಂಥ ಆಯುರ್ವೇದದಲ್ಲಿ ಇದು ಶೋಧನಾ ಕ್ರಿಮಿಜ್ಞ ಭೇದನ ಉಷ್ಣವೀರ್ಯ ಈ ರೀತಿ ಹಲವಾರು ರೆಫರೆನ್ಸ್ಗಳು ಇರೋದ್ರಿಂದನೇ ಇವತ್ತು ಅದರ ರಿಸರ್ಚ್ ಇವತ್ತು ಸಂಶೋಧನೆಯಲ್ಲಿ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಸಂಶೋಧನೆಯಲ್ಲಿ ಕಾಣಿಸ್ತಾ ಇರೋದ್ರಿಂದನೇ ಇವತ್ತು ಗೋಮೂತ್ರಕ್ಕೆ ಆ ಇಂಪಾರ್ಟೆನ್ಸು ವೈದ್ಯಕೀಯವಾಗಿ ಮತ್ತು ಮನುಷ್ಯನ ಸಾಮಾಜಿಕ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಅದು
ಇಂಪಾರ್ಟೆನ್ಸ್ ಅನ್ನು ರಮೇಶ್ ಅವರೇ ನೀವು ಗೋಮೂತ್ರಪಾನದ ಬಗ್ಗೆ ಹೇಳಿದ್ರೆ ಜಗದೀಶ್ ಅವರೇ ಈ ಸ್ವಮೂತ್ರಪಾನ ಅಂದ್ರೆ ಏನು ಹೇಗೆ ಸ್ವಮೂತ್ರಪಾನ ಸ್ವಮೂತ್ರಪಾನ ಅಂದ್ರೆ ಅವರ ಓನ್ ಯೂರಿನ್ ಯೋಗ ನಾವು ಫಸ್ಟ್ ಆಫ್ ಆಲ್ ಅವ್ರು ಏನ್ ಮಾತಾಡಿದ್ರು ಅದೆಲ್ಲ ಸರಿ ಇದೆ ಗೋಮೂತ್ರಕ್ಕೆ ನಾವು ನಮಸ್ಕಾರ ಮಾಡ್ತೀವಿ ಅದು ಸೇಕ್ರೆಡ್ ಯೂರಿನ್ ಅದೇ ನಮ್ಮ ಇವ್ರು ಹೇಳಿದ ಪ್ರಕಾರ ನಮ್ಮ ಪೂಜಾ ಏನಾದ್ರು ಅವ್ರು ಗೌದು ಯೂರಿನ್ ಗೋಮಾತೆ ಅಂತ ಪೂಜೆ ಮಾಡ್ತೀವಿ ಅದು ಸರಿ ಇದೆ ಇವಾಗ ಗೌಮೂತ್ರ ಡೈರೆಕ್ಟ್ ಕುಡಿಬಹುದು ಕುಡಿದ್ರೆ ನೀವು 30 ml 60 ml ಕುಡಿಬಹುದು ಜಾಸ್ತಿ ಕುಡಿಯೋದು ಆಗಲ್ಲ ಆಮೇಲೆ ಇದು ಉತ್ತರಾಖಂಡ್ ಗವರ್ಮೆಂಟ್ ಗೌಮೂತ್ರ ತಗೊಂಡು ಪರ್ಚೇಸ್ ಮಾಡಿಬಿಟ್ಟು ಆಯುರ್ವೇದಿಕ್ ಮೆಡಿಸಿನ್ ಮಿಕ್ಸ್ ಮಾಡ್ತಾರೆ ಆಯುರ್ವೇದಿಕ್ ಮೆಡಿಸಿನ್ ನಮಗೆ ಕುಡಿದ್ರೆ ತಗೊಂಡಿದ್ರೆ ಸ್ವಲ್ಪ ವಾಸಿ ಆಗುತ್ತೆ ಜನಗಳಿಗೆ ಅಂದ್ರೆ ಇಷ್ಟು ಕುಡಿಬಹುದು ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರೆ ಅಷ್ಟು ಸ್ವಲ್ಪ ಇರಬಹುದು ಗೌಮೂತ್ರ ಅಂದ್ರೆ ನೀವು ಜಾಸ್ತಿ ಉಪಯೋಗ ಮಾಡೋದು ಆಗಲ್ಲ ನಮ್ಮ ಓನ್ ಯೂರಿನ್ ಇದ್ರೆ ನಮ್ಮ ಯೂರಿನ್ ಇದ್ರೆ ನಾವು ಜಾಸ್ತಿ ಉಪಯೋಗ ಮಾಡಬಹುದು ಅಂದ್ರೆ ಜನಗಳಿಗೂ ಗೊತ್ತಾಗಬೇಕು ಹೆಂಗ್ ಉಪಯೋಗ ಮಾಡಬೇಕು ಇದು ಓನ್ ಯೂರಿನ್ ಅಂದ್ರೆ ಇದನ್ನು ಓಲ್ಡ್ ಥೆರಪಿ ಇದೆ ನಮ್ಮ ವೇದಾಸ್ ನಲ್ಲಿ ಬರೆದಿದೆ ಇವಾಗ ಲಾರ್ಡ್ ಶಿವ ಹ್ಯಾಸ್ ನರೇಟೆಡ್ ದ ಬೆನಿಫಿಟ್ಸ್ ಆಫ್ ಯೂರಿನ್ ಥೆರಪಿ ಟು ಗಾಡೆಸ್ ಪಾರ್ವತಿ ಅಂದ್ರೆ ಇಷ್ಟು ಓಲ್ಡ್ ಇರಬೇಕು ಇದರಲ್ಲಿ ಏನೇನು ಶಿವ ಪಾರ್ವತಿಗೆ ವಿವರಣೆ ವಿವರಿಸಿದ ಈ ಥೆರಪಿ ಅದು ವೇದಾನಲ್ಲಿ ಬರೆದಿದೆ ಅದಿಂದ್ರೆ ಇಷ್ಟು ಓಲ್ಡ್ ಇರಬೇಕು ಏನ್ಷಿಯಂಟ್ ಟ್ರೀಟ್ಮೆಂಟ್ ಅದು ಎಲ್ಲರಿಗೆ ಗೊತ್ತಿದೆ ಇಷ್ಟು ಇಷ್ಟು ಮುಂಚೆ ಇದೆ ಅದಾದ್ಮೇಲೆ ಬೈಬಲ್ ನಲ್ಲಿ ನೀವು ರೆಫರೆನ್ಸ್ ಕೊಟ್ಟಿದ್ದಾರೆ ಪ್ರಾವರ್ಬ್ 5:15 ಡ್ರಿಂಕ್ ವಾಟರ್ ಫ್ರಮ್ ದ ಓನ್ ಕ್ರಿಶ್ಚಿಯನ್ ಮೀನ್ ನಮ್ ಇದ್ನಲ್ಲಿ ಬರೋದು ಯೂರಿನ್ ಕುಡಿ ಅಂತ ಹೇಳಿದ್ರು ಸೊ ಬೈಬಲ್ ವೇದಾಸ್ ನಲ್ಲಿ ಎಲ್ಲ ಯೂರಿನ್ ಪಕ್ಕ ಬರೆದಿದ್ದಾರೆ ಆಮೇಲೆ ನಮ್ಮ ಮೊರಾರ್ಜಿ ದೇಸಾಯಿ ಕುಡಿತಾ ಇದ್ರು ನಮ್ಮ ಋಷಿ ಮುನಿಸು ಸೇಜಸ್ಸು ಎಲ್ಲ ಕುಡಿದ್ರು ಋಷಿ ಮುನಿ ಸೇಜಸ್ ಮೊರಾರ್ಜಿ ಕುಡಿತಾ ಇದ್ರು ಅಂದ್ರೆ ಅವ್ರ ಬುಕ್ ನಲ್ಲಿ ಏನ್ ಬರೆದಿದೆ ಅವ್ರು ನೋಡ್ಬಿಟ್ಟು ಕುಡಿತಾ ಇದ್ರು ಅವ್ರಿಗೆ ಬೆನಿಫಿಟ್ ಆಗ್ತಾ ಇದ್ರು ಅಂದ್ರೆ ಅವ್ರಿಗೆ ಬೇರೆ ಜನಕ್ಕೆ ಉಪಯೋಗ ಆಗ್ಬೇಕು ಈಸಿ ಆಗ್ಬೇಕು ನಾಲೆಜ್ ಟೆಕ್ನಿಕ್ ಎಲ್ಲರಿಗೆ ಗೊತ್ತಿಲ್ಲ ಅಲ್ಲ ಈಗ ಯೂರಿನ್ ಕುಡಿಯೋದಂದ್ರೆ ಎಲ್ರಿಗೂ ನಾವು ಮೂತ್ರದ ಬಗ್ಗೆ ಅದು ಗಲೀಜು ಅದು ತಾತ್ಸಾರ ಭಾವನೆ ಇದೆ ಮಲಮೂತ್ರ ಅಂತಾನೆ ನಾವು ಕರಿತೀವಿ ಆಮೇಲೆ ನಮ್ಮ ನಾವು ಹೆಚ್ಚು ಶ್ರಮ ಪಟ್ಟಾಗ ಅಥವಾ ಬೇಸಿಗೆ ಕಾಲದಲ್ಲಿ ಬೆವರಿನ ರೂಪದಲ್ಲಿ ನಮ್ಮ ದೇಹದ ಏನು ವಾಸನೆ ಇದೆ ಅಥವಾ ನಮ್ಮ ಗಲಿ ದೇಹದ ಒಂದು ಇದು ಹೋಗುತ್ತೆ ಇದ್ರ ಮೂಲಕ ಬೆವರಿನ ಮೂಲಕ ಹೋಗುತ್ತೆ ಆದ್ರೆ ಅದು ಚಳಿಗಾಲದಲ್ಲಿ ಮೂತ್ರ ಜಾಸ್ತಿ ಬರುತ್ತೆ ಅಂದ್ರೆ ಅದು ಕೂಡ ಮಲಿನ ಅನ್ನಂತ ಅರ್ಥ ಆದ್ರೆ ಆ ಮಲಿನವಾದಂತ ಮೂತ್ರವನ್ನ ಸೇವನೆ ಮಾಡೋದು ಹೇಗೆ ಜನರಲ್ಲೇ ಒಂದು ತಪ್ಪು ಕಲ್ಪನೆ ಅನ್ಬೋದು ಅಥವಾ ಅದು ನಿಜವೂ ಇದೆ ಏನಂದ್ರೆ ನಮ್ಮ ಮೂತ್ರವನ್ನ ನಾವೇ ಕುಡಿಯೋಂಥದ್ದು ಸರಿನಾ ಅನ್ನುವಂಥದ್ದು ಅದು ಹೇಗೆ ಕುಡಿಯೋದು ಅದು ಸರಿನಾ ಅದು ಸರಿ ಇದೆ ಯಾಕಂದ್ರೆ ನೀವು ಹೇಳೋದು ನಮ್ಮ ಬಾಡಿನಲ್ಲಿ ಯೂರಿನ್ ಪಾಸ್ ಆಗುತ್ತೋ ಅದು ಚೆನ್ನಾಗಿ ಹೇಳಲ್ಲ ಅದು ಇವಾಗ ಮಗು ಚಿಕ್ಕ ಮಗು ಹಾಲು ಕುಡಿದಾರೆ ಅದು ಎಲ್ಲಿಂದ ಬರ್ತದೆ ಅವ್ರ ಮದರ್ ಬಾಡಿನಲ್ಲಿ ಬರ್ತದೆ ಸೊ ಅದು ಬಾಡಿನಲ್ಲಿ ಬರ್ತದೆ ಅದು ಮಿಲ್ಕ್ ಅದೇ ಪ್ರಕಾರ ಇದು ಯೂರಿನ್ ನಮ್ಮ ಬಾಡಿನಲ್ಲಿ ಬರ್ತದೆ ಅಂದ್ರೆ ನಾವು ಸರಿಯಾಗಿ ಉಪಯೋಗಿಸ್ಬೇಕು ಹೆಂಗ್ ಉಪಯೋಗಿಸ್ಬೇಕು ಅಂದ್ರೆ ನಾವ್ ಏನ್ ಊಟ ತಿಂದಿ ಮಾಡಿಬಿಟ್ರು ಬೆಳಿಗ್ಗೆ ಯೂರಿನ್ ಪಾಸ್ ಮಾಡಿ ಎಲ್ಲೋ ಕಲ್ಲಿ ಬರ್ತದೆ ಅದು ಕುಡಿಯೋದು ಆಗಲ್ಲ ಯಾರಿಗೆ ಗೊತ್ತಿಲ್ಲ ಸ್ವಲ್ಪ ಕುರಿಬಹುದು ಅವ್ರಿಗೆ ಸ್ವಲ್ಪ ಬೆನಿಫಿಟ್ ಬರ್ತದೆ ಮೆಥಡ್ ಟೆಕ್ನಿಕ್ ಏನಿದೆ ಅಂದ್ರೆ ನಾವು ಯೂರಿನ್ ವೈಟ್ ಕಲರ್ ಬಿಳಿ ಕಲರ್ ಜಸ್ಟ್ ಲೈಕ್ ವಾಟರ್ ಪಾಸ್ ಮಾಡ್ಬೇಕು ಅದ್ನಲ್ಲಿ ಏನು ವಾಸನೆ ಬರಲ್ಲ ಆ ಯೂರಿನ್ ವೈಟ್ ಕಲರ್ ಪಾಸ್ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ದೇವ್ರ ಬುದ್ಧಿ ಕೊಟ್ಟಿದ್ದಾರೆ ಜ್ಞಾನ ಕೊಟ್ಟಿದ್ದಾರೆ ಅದು ಎಲ್ಲ ಜನಾಗಿ ಹೇಳ್ಕೊಡ್ತೀವಿ ಹೆಂಗ್ ಪಾಸ್ ಮಾಡ್ಬೇಕು ಅಂದ್ರೆ ಅದು ಡಯಟ್ ಇದೆ ಸ್ವಲ್ಪ ಪ್ರಾಪರ್ ಡಯಟ್ ಮಾಡಿದ್ರೆ ಆಹಾರ ಸರಿಯಾಗಿ ಮಾಡಿದ್ರೆ ಆ ಯೂರಿನ್ ವೈಟ್ ಕಲರ್ ಬರ್ತದೆ ಅದ್ನಲ್ಲಿ ಏನು ಸ್ಮೆಲ್ ಇರಲ್ಲ ಏನಿರಲ್ಲ ಅದು ನೀವು ಸರಿಯಾಗಿ ಮಾಡ್ಬೇಕು ಅದಕ್ಕೆ ಹಿಂಸೆ ಬರೋದಿಲ್ಲ ನಿಮ್ ಜೊತೆ ಚರ್ಚೆ ಮುಂದುವರಿಸ್ತೇನೆ ರಮೇಶ್ ಅವರೇ ಈ ಗೋಮೂತ್ರ ಪಾನದ ಬಗ್ಗೆ ಹೇಳಿದ್ವಿ ಈಗ ಸಾಕಷ್ಟು ತಳಿಯ ಗೋವುಗಳಿದೆ ಹಸುಗಳು ಜೆರ್ಸಿ ಹಸುಗಳು ಬಂದಿದೆ ಒರಿಜಿನಲ್ ಹಸುಗಳು ನಾವು ಏನಂತೀವಿ ಅವು ಹೇಳಿದೆ 108 ತರದ ಹಸುಗಳಿದೆ ಅದರಲ್ಲಿ ಎಲ್ಲಾ ತಳಿಯ ಹಸುಗಳ ಮೂತ್ರವನ್ನು ಸ್ವೀಕಾರ ಮಾಡಬಹುದಾ ಅಥವಾ ಅದನ್ನ ನೇರವಾಗಿ ಸ್ವೀಕಾರ ಮಾಡಬಹುದಾ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಖಂಡಿತ ಸಾಧ್ಯ ಇಲ್ಲ ಯಾಕೆಂದ್ರೆ ಈಗ ನೀವು ಹೇಳಿದಾಗೆ ಜೆರ್ಸಿ ಮತ್ತು ದೇಶೀಯ ತಳಿಗಳ ಅಂತಕ್ಕಂಥ ಡಿಫ್ರೆನ್ಸ್ ಅನ್ನ ನಾವು ಮಾಡಬಹುದು ಜೆರ್ಸಿ ಹಸುಗಳು ಅಂದ್ರೆ ಬೇರೆ ಪ್ರಾಣಿಗಳೊಂದಿಗೆ ಜೀನ್ಗಳನ್ನ ಸೇರಿಸಿ ಡೆವಲಪ್ ಮಾಡಿರುವಂತಹ ಹಸುಗಳನ್ನ ನಾವು ಜೆರ್ಸಿ ಹಸುಗಳು ಅಂತ ಅಂದ್ರೆ ವರ್ಗೀಕರಿಸಬಹುದು ಅದರಲ್ಲಿ ಜೆರ್ಸಿ ಹಸುಗಳಲ್ಲಿ ಕೇವಲ ಮಿಲ್ಕ್ ಮತ್ತೆ ಮಾಂಸಕ್ಕಾಗಿ ಡೆವಲಪ್ ಮಾಡಿರುವಂತಹ ಹಸು ಅದು ದೇಶೀಯ ತಳಿಗಳಲ್ಲಿ ಈ ದೇಶೀಯ ತಳಿಗಳಲ್ಲಿ ಯಾವುದೇ ಈ ಪ್ರಾಕೃತಿಕವಾಗಿ ನಿರ್ಮಾಣವಾಗಿರುವಂಥದ್ದು ತಳಿ ಅದು ಈ ವಿದೇಶಿ ತಳಿಗಳಲ್ಲಿ ಗೋಮೂತ್ರವನ್ನು ಸೇವನೆ ಮಾಡಬೇಕಿದ್ರೆ ಆ ರೋಗಗಳೆಲ್ಲ ದೇಹಕ್ಕೆ ಬರುವಂಥ ಸಾಧ್ಯತೆ ಇದೆ ಡಿಫ್ರೆನ್ಸ್ ಏನಂದರೆ ದೇಶೀಯ ತಳಿಗೂ ಮತ್ತು ಸ್ವದೇಶಿ ತಳಿಗೂ ಸ್ವದೇಶಿ ತಳಿಯಲ್ಲಿ ಆ ಡೂಮ್ ಅನ್ನೋಂಥದ್ದು ಏನಿದೆ ಅಲ್ಲಿ ಚಂದ್ರನಾಡಿ ಮತ್ತು ಸೂರ್ಯನಾಡಿ ಇರೋದ್ರಿಂದ ಈ ಅಂದರೆ ನಾವು ಡುಬ್ಬಾ ಅಂತ ಡುಬ್ಬಾ ಅಂತ ನಾವು ಬೆನ್ನು ಬೆನ್ನು ಹಸುವಿನ ಬೆನ್ನು ಭುಜದ ಮೇಲೆ ಇರುವಂಥ ಡುಬ್ಬಾ ಇದು ಈಗ ಹಸು ಮತ್ತು
ಹೋರಿ ಅಂತೀವಿ ಎತ್ತು ಎರಡಕ್ಕೂ ಇದೆ. ದೇಶೀಯ ತಳಿಗಳಲ್ಲಿ ಆ ಭುಜದ ಮೇಲೆ ಡುಬ್ಬ ಅನ್ನುವಂಥದ್ದು ಎರಡು ಎರಡಕ್ಕೂ ಇರುತ್ತೆ. ಅಲ್ಲಿ ಸೂರ್ಯನಾಡಿ ಚಂದ್ರನಾಡಿ ಪಾಸಾಗಿರೋದ್ರಿಂದ ಅದು ಆಂಟೆನ ಇದ್ದಂಗೆ. ಈ ಪ್ರಕೃತಿಯಲ್ಲಿ ಸೂರ್ಯನ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಏನಿದೆ ಅದನ್ನ ಅಬ್ಸರ್ವ್ ಮಾಡಿ ಈ ದೇಶೀಯ ಹಳ್ಳಿ ತಳಿಗಳು ಸೇವಿಸುವಂತ ಆಹಾರ ಅದು ಮೆಡಿಸಿನ್ ಪ್ರಾಪರ್ಟಿಯನ್ನು ಹೊಂದುತ್ತೆ. ಕಾರಣ ಏನಂದ್ರೆ ದುಬ್ಬ, ಆದರೆ ವಿದೇಶಿ ತಳಿಗಳಲ್ಲಿ ಅದು ಇಲ್ಲದೆ ಇರೋದ್ರಿಂದ ಮತ್ತು ಬೇರೆ ಜೀನ್ಗಳೊಂದಿಗೆ ಅಂದರೆ ಬೇರೆ ಪ್ರಾಣಿ ಈ ಗಂಧಿ ಪ್ರಾಣಿ ಈ ರೀತಿಯ ಪ್ರಾಣಿಗಳ ಜೀನ್ಗಳೊಂದಿಗೆ ಕಾಂಬಿನೇಷನ್ ಮಾಡಿರುವಂಥ ಡೆವಲಪ್ಮೆಂಟ್ ಅದು. ಅದರಿಂದ ತಗೊಳ್ಳೋದ್ರಿಂದ ನೀವು ಹೆಚ್ಚು ಅದನ್ನು ಉಪಯೋಗ ಮಾಡೋದ್ರಿಂದ ಇನ್ನೂ ಡಿಸೀಸ್ ಬರುವಂಥ ಚಾನ್ಸಸ್ ಇದೆ ಹೊರತು ರೋಗಗಳು ಬರುವಂಥ ಕಾರಣಗಳಿದೆ ಹೊರತು ಅದರಲ್ಲಿ ಯಾವುದೇ ಮೆಡಿಸಿನಲ್ ಪ್ರಾಪರ್ಟಿ ಆಗಲಿ ಮೆಡಿಸಿನ್ ವ್ಯಾಲ್ಯೂ ಆಗಲಿ ಅದರಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇದು ಮತ್ತೆ ಗೋಮೂತ್ರವನ್ನು ನಾವು ಸೇವನೆ ಮಾಡಬೇಕಿದ್ರೆ ನಾವು ಇಲ್ಲಿ ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ಇಲ್ಲಿ ನಾವು ಅದರ ಗಮನವನ್ನು ನಾವು ಕೊಡಲೇಬೇಕಾಗುತ್ತೆ. ಒಂದು ಏನಂದರೆ ಯಾವುದೇ ಇನ್ಫೆಕ್ಷನ್ ಇಲ್ಲದಿರ್ತಕ್ಕಂಥ ಗೋವನ್ನು ನಾವು ಗೋಮೂತ್ರವನ್ನು ಸಂಗ್ರಹ ಮಾಡಿ ಸೇವಿಸಬೇಕಾಗತ್ತೆ. ಅದು ಮೊದಲು ಹಳ್ಳಿಯಲ್ಲಿದ್ದಂಥ ಜನ ಈಗ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು, ಅದು ಸಂಗ್ರಹ ಮಾಡಿ ಎರಡು ಮೂರು ದಿನ ಇಟ್ಟು ಕುಡಿಬೋದಾ? ಇಲ್ಲ ಇಲ್ಲ ಇಲ್ಲ, ಈ ದೇಶೀಯ ತಳಿ ಗೋಮೂತ್ರವನ್ನು ವಿತಿನ್ 8 ಅವರ್ಸಲ್ಲಿ ನಾವು ಸಂಗ್ರಹ ಮಾಡ್ಬೋದು, ಯೂಸ್ ಮಾಡಬೇಕಾಗತ್ತೆ. 8 ಅವರ್ಸ್ ಆದಮೇಲೆ ಅದು ಅಮೋನಿಯಮ್ ಮತ್ತು ಸಿಟ್ರಿಕ್ ಆಸಿಡ್ ಎಲ್ಲ ಇರೋದ್ರಿಂದ ಅದು ಫಾರ್ಮೇಷನ್ ಆಗ್ತಾ ಇರುತ್ತೆ, ಆ್ಯಸಿಡ್ ಫಾರ್ಮೇಷನ್ ಆಗ್ತಾ ಇರುತ್ತೆ, ಮತ್ತು ಕೆಮಿಕಲ್ ರಿಯಾಕ್ಷನ್ ನಡೀತಾ ಇರುತ್ತೆ. ಮತ್ತು ಇದರಲ್ಲಿ ಯಾವುದೇ ಈ ಸಂಗ್ರಹ ಮಾಡಬೇಕಿದ್ರು ಕೂಡ ನಾವು ಸ್ಟೀಲು ಅಥವಾ ಈ ಮಡಿಕೆ ಅಥವಾ ಗ್ಲಾಸು ಈ ಮೂರಲ್ಲೇ ಸಂಗ್ರಹ ಮಾಡಬೇಕಾಗುತ್ತೆ. ಬೇರೆ ಮೆಟಲಲ್ಲಿ ನಾವೇನಾದ್ರು ಸಂಗ್ರಹ ಮಾಡಿದ್ರೆ ಅದು ಬೇರೆ ಹಿತ್ತಾಳಿ ತಾಮ್ರದಲ್ಲಿ ಮಾಡಿದರೆ ಹುಳಿ ಥರ ಬರುತ್ತೆ, ರಿಯಾಕ್ಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಅದನ್ನು ಫಿಲ್ಟರ್ ಮಾಡಬೇಕಿದ್ರೆ ನಾವು ಯಾವುದೇ ಒಂದು ಕಾಟನ್ ಬಟ್ಟೆನೇ ಆಗಬೇಕಾಗುತ್ತೆ, ಕಾಟನ್ ಬಟ್ಟೆ ಮತ್ತು ಬಿಳಿ ಬಟ್ಟೆನೇ ಆಗಬೇಕು. ಅದನ್ನು ಯಾವುದೇ ಸೋಪಲ್ಲಾಗಲಿ ಅಥವಾ ಬೇರೆ ಯಾವುದೇ ಕೆಮಿಕಲಲ್ಲಾಗಲಿ ಒಗೆಯುವಂಥದ್ದಾಗಿರ್ಬೋದು. ಅದನ್ನು ಬಿಸಿನೀರಲ್ಲಿ ಮಾತ್ರ ತೊಳೆದು ಅದನ್ನು 8 ಫೋಲ್ಡ್ ಮಾಡಿ ಫಿಲ್ಟರ್ ಮಾಡಿ ನಾವು ವಿತಿನ್ 8 ಅವರ್ಸಲ್ಲಿ ಅದನ್ನು ಸೇವನೆ. ಅಂದರೆ ಈಗ ಸಾಮಾನ್ಯ ಜನರು ತಾವೇ ಮನೆಯಲ್ಲೇ ಸಂಗ್ರಹ ಮಾಡಿ ಕುಡಿಯೋಕೆ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ. ಹೌದು, ನೀವು ರೆಡಿ ಮಾಡಿ ಬಾಟ್ಲಲ್ಲಿ ಹಾಕಿ ಕೊಟ್ಟರೆ ಮಾತ್ರ ಕುಡಿಬಹುದು. ಮನೆಯಲ್ಲೇ ನೀವು ಹೇಳಿದ್ದೆಲ್ಲ ಮೆಥಡ್ ಮಾಡೋಕೆ ಸಾಕಷ್ಟು ಪ್ರೊಸೆಸ್ ಆಗುತ್ತೆ. ಅದಕ್ಕೆ ಅಂದರೆ ಹಸು ಮಿನಿಮಮ್ 6 ಗಂಟೆ ಅದು ಬಿಸಿಲಲ್ಲಿ ಇರಬೇಕು, ಮತ್ತು ನೈಸರ್ಗಿಕವಾಗಿ ಅದು ಆಹಾರವನ್ನು ಸೇವನೆ ಮಾಡುವಂಥದ್ದು ಇರಬೇಕು. ಅಂಥ ಹಸುಗಳಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಬರಲಿಕ್ಕೆ ಸಾಧ್ಯ ಹೆಚ್ಚು. ಆಮೇಲೆ ಈಗ ನಾವು ಸ್ವಮೂತ್ರಪಾನ ಮಾಡುವಾಗ ಇವ್ರು ಹೇಳಿದ್ರು ನಾವು ಅದು ಮೂತ್ರ ಬದಲಾವಣೆ ಆಗ್ಬೇಕಂದ್ರೆ ಅಂದರೆ ಬಿಳಿ ಮೂತ್ರ ಬರಬೇಕಾದ್ರೆ ಇಂಥದೇ ಆಹಾರವನ್ನು ಸ್ವೀಕಾರ ಮಾಡ್ಬೇಕಂತಿದೆ. ಹಸುಗಳಲ್ಲಿ ಇಂಥದೇ ಆಹಾರ ಅದಕ್ಕೆ ಬೇಕು ಅಂತ ಏನಿದೆ, ಅಥವಾ ಅದು ನ್ಯಾಚುರಲ್ ಆಗಿ ಬರುವಂಥ ಮೂತ್ರವನ್ನೇ ಸ್ವೀಕಾರ ಮಾಡ್ಬೋದಾ? ಇದು ವೈಜ್ಞಾನಿಕವಾಗಿ ವೇದದಲ್ಲಿ ನಮಗೆ ಡಿಫ್ರೆನ್ಸ್ ಸಿಕ್ಕೇ ಸಿಗುತ್ತೆ. ಈಗಂತೂ ಅದು ಮೀಮಾಂಸಲ್ಲಿ ಇವತ್ತು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಅದು ರಿಸರ್ಚ್ ನಡೀತಾ ಇದೆ. ಕಾರಣ ಏನಂದರೆ ನೀವು ಮನುಷ್ಯನಲ್ಲಿ ಇವತ್ತು ಸಾತ್ವಿಕ ರಜ ತಮೋಗುಣ ಸತ್ವಗುಣ ಈ ಮೂರನ್ನು ನಾವು ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ನಾವು ನೋಡ್ಬೋದು. ಹಸುವಲ್ಲಿ ಸತ್ವಗುಣ ಪ್ರಧಾನವಾಗಿರೋದ್ರಿಂದನೇ ಆ ಹಸುವಲ್ಲಿ ನೀವು ಯಾವುದೇ ಡಿಫ್ರೆನ್ಸ್ ಇಲ್ಲ. ಅದರಲ್ಲಿ ಮೆಡಿಸನ್ನೇ ನೀವು ನೋಡಿ, ಗೋಮಯ ಆಗಲಿ ಗೋಮೂತ್ರ ಆಗಲಿ ಇದು ಎರಡನ್ನೂ ನಾವು ಪೂಜೆಗಾಗಲಿ ಮತ್ತು ಮೆಡಿಸನ್ಗಾಗಲಿ ಇಂಟರ್ನಲ್ ಆಗಲಿ ನಾವು ಸೇವನೆ ಮಾಡ್ತೀವಿ. ಪೂಜೆ ತೀರ್ಥ ದೇವಸ್ಥಾನದಲ್ಲಿ ಮೊದಲು ಪೂಜೆ ಮಾಡಬೇಕಿದ್ರೆ ಪಂಚಗವ್ಯವನ್ನು ಮಿಕ್ಸ್ ಮಾಡಿ ತೀರ್ಥದ ಟೈಪ್ ಅವ್ರು ಕೊಡ್ತಾ ಇದ್ರು ಮುಂಚೆ ಪಂಚಗವ್ಯ ತೀರ್ಥನೆ. ನೋಡಿ, ಗೋಮಯನ್ನು ಕೂಡ ಇಂಟರ್ನಲ್ ತೊಗೊಳ್ಳೋವಂಥ ನಾವು ಕ್ಯಾನ್ಸರ್ ಪೇಷೆಂಟಲ್ಲಿ ಇಂಟರ್ನಲನ್ನು ಔಷಧಿಯಾಗಿ ಸೇವನೆ ಮಾಡ್ತೀವಿ. ಅಂದರೆ ನೀವು ಯಾವುದೇ ಪ್ರಾಣಿ ಅದಕ್ಕೆ ದೇಹಕ್ಕೆ ಬೆಳೆದೇ ಇರುವಂಥ ವಸ್ತುಗಳನ್ನು ಹೊರ ಹಾಕುತ್ತೆ, ಆದರೆ ಇದು ಈ ಪ್ರಾಣಿಯಲ್ಲಿ ನಾವು ಎಲ್ಲ ವಸ್ತುವನ್ನು ನಾವು ಮೆಡಿಸನಲ್ ಆಗಿ ಬೇರೆ ಬೇರೆ ಪ್ರಾಡಕ್ಟ್ ಆಗಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಹಾಗಾಗಿ ಸತ್ವಗುಣ ಪ್ರಧಾನ ಅಂದರೆ ಇದರಲ್ಲಿ ಯಾವುದೇ ನೆಗೆಟಿವ್ ಮನುಷ್ಯ ಆದರೆ ಇವತ್ತು ಆಗ ನಿಮಗೆ ಹಿಂದೆ ಒಂದು 60% ಅಥವಾ 40% ಈ ಸತ್ವಗುಣ ಪ್ರಧಾನ ಎಲ್ಲ ಸಿಗ್ಬೋದು. ಈಗ 90% ನಿಮಗೆ ಸತ್ವಗುಣ ಪ್ರಧಾನ ಸಾಧ್ಯನೇ ಇಲ್ಲ, ಎಲ್ಲ ರಜೋಗುಣ ತಮೋಗುಣ. ಇವತ್ತು ಆಹಾರ ವ್ಯವಸ್ಥೆಯಲ್ಲಿ ಎಲ್ಲ ಪೊಲ್ಯೂಷನ್ ವ್ಯವಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆ, ಮೊದಲೆಲ್ಲ ಹಸುಗಳು ಅರಣ್ಯಕ್ಕೆ ಹೋಗಿ ಹೊಲದಲ್ಲೆಲ್ಲ ತಿನ್ಕೊಂಡು ಬರ್ತಿದ್ವು. ಒನ್ ಬಿ ನನ್ನ ಸಂಗಾತಿಯಾಗಿದೆ, ಸ್ಫೂರ್ತಿ ಚುರುಕು ನನ್ನಲ್ಲಿದೆ, ಪ್ರಾಕೃತಿಕ ಕಡಿಮೆ ಖರ್ಚಿನ ಪ್ರಭಾವಕಾರಿ ಎನರ್ಜಿ ನಿಮ್ಮನ್ನು ಸದಾ ಮುಂಚೂಣಿಯಲ್ಲಿರಿಸುತ್ತದೆ. ಕೊಡುವಂಥದ್ದು ಇಲ್ಲ ಒಂದಕ್ಕೆ, ಅದನ್ನ ನಾವು ಸತ್ವಗುಣ ಅಂತ ನಾವು ಹೇಳುವಂಥದ್ದು. ರಜೋಗುಣ ತಮೋಗುಣ ಅದು ನಿಮಗೆ ನೆಗೆಟಿವ್ ಥಾಟ್ಸ್ ಮತ್ತೆ ಇನ್ಕ್ರೀಸು ಈ ಆ ರೀತಿಯ ಸಿಂಪ್ಟಮ್ಸ್ ಏನಿದೆ ಅದು ನೀವು ಗೋವಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಜಗದೀಶ್ ಅವರೇ, ನೀವು ಹೇಳಿದ್ರಲ್ಲ ಸ್ವಮೂತ್ರಪಾನ ಮಾಡುವಾಗ ಕೆಲವೊಂದಿಷ್ಟು ಮೆಥಡ್ಗಳನ್ನು ಯೂಸ್ ಮಾಡಬೇಕು, ಡಯಟ್ ಮಾಡಬೇಕು, ಇಂಥದೇ ಆಹಾರ ಸ್ವೀಕಾರ ಮಾಡಿದರೆ ಮಾತ್ರ ಅದು ಬಿಳಿ ಮೂತ್ರ ಬರುತ್ತೆ, ಆ ಬಿಳಿ ಮೂತ್ರವನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅಂತ ಹೇಳಿದೆ, ಅದು ಯಾವ ರೀತಿ ಆಹಾರ ಪದ್ಧತಿಯನ್ನು ಆಹಾರ ಇದು ಹೇಳ್ಕೊಡ್ತೀನಿ. ಇವಾಗ ಏನಿದೆ, ಕೌ ಮೂತ್ರ ನಮ್ಮ ಯೂರಿನಲ್ಲಿ ಇಬ್ಬರಿನಲ್ಲಿ ಪ್ರೋಟೀನ್ಸ್ ಇದೆ, ಕಂಟೆಂಟ್ಸ್ ಇಟ್ ಕಂಟೆನ್ಸ್ ದ ಸೇಮ್ ಪ್ರೋಟೀನ್ಸ್. ಆ ಪ್ರೋಟೀನ್ಸ್ ಅಂದರೆ ಕೌ ಯೂರಿನ್ ನಮ್ಮ ಯೂರಿನ್ ಇದೆ, ಇಟ್ ಕಂಟೆನ್ಸ್ ಯೂರಿಯಾ ಎನ್ ಯೂರಿಯಾ ಕ್ರೆಟಿನೈನ್ ಅಮೋನಿಯಾ ಸೋಡಿಯಂ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕ್ಲೋರೈಡ್ ಸಲ್ಫೈಡ್ ಆ್ಯಸಿಡ್ ಎಲ್ಲ ಪ್ರೋಟೀನ್ಸ್ ನಮ್ಮ ಯೂರಿನಲ್ಲಿ ಇದೆ.
ಕೌ ಯೂರಿನಲ್ಲಿ ಇದೆ. ಇವಾಗ ಕೌ ಯೂರಿನ್ ಪಾಸ್ ಮಾಡಿದ್ರೆ ನಿಮಗೆ ವೈಟ್ ಕಲರ್ ಸಿಕ್ಕಲ್ಲ, ಯಾಕಂದ್ರೆ ನಾವು ಅವ್ರಿಗೆ ಅಷ್ಟು ಊಟ ಮಾಡೋದು ಕೊಡೋದಿಲ್ಲ. ಆಮೇಲೆ ನೀವು ಏನಾದರೂ ಫಿಲ್ಟರ್ ಮಾಡಿದ್ರೆ ಏನಾದರೂ ಬಂದರೆ ನೀವು ಸ್ವಲ್ಪ ತಗೊಂಡ್ರೆ ವಾಸನೆ ಬರ್ತದೆ. ನಮ್ಮ ಯೂರಿನ್ ಯಾವ ವೈಟ್ ಕಲರ್ ಬಿಳಿ ಕಲರ್ ಬರ್ತದೆ ಅದರಲ್ಲಿ ವಾಸನೆ ಇರಲ್ಲ. ಅದು ಈಸಿಯಾಗಿ ಉಪಯೋಗಬೇಕು. ಅದರಲ್ಲಿ ಕೌ ಯೂರಿನ್ ನೀವು 30 ml 60 ml ತಗೊಬೋದು. ಇವಾಗ ನಾನು ಹೇಳೋದ್ರ ಪ್ರಕಾರದಲ್ಲಿ ಪೇಷಂಟ್ ಕ್ಯಾನ್ಸರ್ ಪೇಷಂಟ್ ಇಲ್ಲ ಯಾರು ಡಾಕ್ಟರ್ ಜಾಬ್ ಕೊಟ್ಬಿಡ್ತಾರೆ ಅವ್ರಿಗೆ 2.5 liter ಯೂರಿನ್ ಕುಡಿಬೇಕು. ಸೊ ಅವ್ರು ಕುಡಿತಾರೆ ಪ್ರತಿದಿನ ಪ್ರತಿದಿನ ಅಂದ್ರೆ ನೋಡಿ ಒಂದ್ ಜನ ಅಷ್ಟು ಪ್ರೊಡಕ್ಷನ್ ಆಗುತ್ತೆ ಅಂತ 2.5 liter ಕುಡಿಬಹುದು ವಾಸಿ ಆಗುತ್ತೆ. ಇಲ್ಲಾಂದ್ರೆ ಸರ್ಜರಿ ಆದ್ರೆ ಅದು ಬೆಟರ್. ಯಾವ್ದು ಬೆಟರ್? ಸರ್ಜರಿಗೆ ದುಡ್ಡು ಕೊಡ್ಬೇಕಲ್ಲ, ಈಗ ದುಡ್ಡು ಕೊಡಂಗೆ ಏನಿಲ್ಲ. ಆಮೇಲೆ ಇದು ಕಿಲ್ಸ್ ಆಲ್ ದಿ ಕ್ಯಾನ್ಸರ್ ಸೆಲ್ಸ್. ಕ್ಯಾನ್ಸರ್ ಪೇಷಂಟ್ ಇದ್ರೆ ಎಲ್ಲ ಕ್ಯಾನ್ಸರ್ ಸೆಲ್ಸ್ ಡಿಸ್ಟ್ರಾಯ್ ಆಗ್ಬಿಡ್ತದೆ. ಡಾಕ್ಟರ್ ಹೇಳ್ಬಿಡಕ ಏನಾಗಲ್ಲ, ಅವ್ರು ಸರ್ಜರಿ ಮಾಡಬೇಕು, ಬ್ರೆಸ್ಟ್ ಕಟ್ ಮಾಡಬೇಕು. ನಾವು ಹೇಳ ಪ್ರಕಾರ ಮಾಡಿದ್ರೆ ಬ್ರೆಸ್ಟ್ ಕಟ್ ಮಾಡೋಂಗಿಲ್ಲ, ಲೆಗ್ ಕಟ್ ಮಾಡೋಂಗಿಲ್ಲ, ಏನ್ ಕಟ್ ಮಾಡೋಂಗಿಲ್ಲ. ಒಳಗಡೆ ಹೇಳೋದು ಕ್ಯಾನ್ಸರ್ ಸೆಲ್ಸ್ ಎಲ್ಲ ಡಿಸ್ಟ್ರಾಯ್ ಆಗ್ಬಿಡ್ತದೆ. ಅಲ್ಲ, ನೀವು ಡಯಟ್ ಬಗ್ಗೆ ಹೇಳ್ತಾ ಇದ್ರೆ ಏನು? ಡಯಟ್ ಬಗ್ಗೆ ಹೇಳ್ತೀನಿ, ಡಯಟ್ ಬಗ್ಗೆ ಹೇಳ್ತೀನಿ. ಇವಾಗ ಯೂರಿನ್ ನಾವು ಕುಡಿಬೇಕಾದ್ರೆ ವೈಟ್ ಕಲರ್ ಪಾಸ್ ಮಾಡಬಹುದು. ಆ ವೈಟ್ ಕಲರ್ ಪಾಸ್ ಮಾಡೋದಕ್ಕೆ ನಮ್ಮ ಡಯಟ್ ಹೇಳ್ಕೊಡ್ತೀನಿ. ಆ ಡಯಟ್ ಮಾಡಿದ್ರೆ ಫುಲ್ ಡೇ ವೈಟ್ ಯೂರಿನ್ ಬರ್ತದೆ. ಯಾವ ತರ ಆಹಾರ ಅದು? ಆಹಾರ ಅಂದ್ರೆ ನೋಡಿ, ನಾವು ಇದು ಯೂರಿನ್ ಥೆರಪಿ 1993 ಮಾಡ್ತಾ ಇದ್ದೀನಿ. ಮೊದಲು ಎಲ್ಲ ಬುಕ್ನಲ್ಲಿ ಬರ್ದಿದ್ದು ಬರೀ ಯೂರಿನ್ ಕುಡಿಬೇಕು, ವೈಟ್ ಯೂರಿನ್, ಆಮೇಲೆ ನೀರು ಕುಡಿಬೇಕು, ಅಷ್ಟೇ ಕುಡಿಬೇಕು, ಬೇರೆ ಏನು ಊಟ ತಿಂದು ಏನು ಮಾಡಬಾರ್ದು. ಹಂಗೆ ಜನಕ್ಕೆ ಇಷ್ಟು ಜನಕ್ಕೆ ನಾನು ವಾಸಿ ಮಾಡಿದೆ ಅಂದ್ರೆ ಸ್ವಲ್ಪ ಜನಕ್ಕೆ ಕಷ್ಟ ಆಯ್ತು ಮಾಡೋದಕ್ಕೆ. ಸ್ವಲ್ಪ ಜನ ಮಾಡ್ತಾ ಇದ್ರು, ಸ್ವಲ್ಪ ಕಷ್ಟ ಜನ ಇದ್ರು ಅಂದ್ರೆ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ರು. ಇವಾಗ ನಾವು ಚೆನ್ನೈನಲ್ಲಿ ಟೆಂಪಲ್ ಇದೆ, ಅಂಗಾಲ ಪರಮೇಶ್ವರ ಟೆಂಪಲ್, ಅಲ್ಲಿ ನಾನು ಹೋಗ್ತಾ ಇದ್ದೆ. ಜನಗಳಿಗೆ ವಾಸಿ ಮಾಡ್ತಾ ಇದ್ದೆ ನಾನು. 2 ವರ್ಷ ಮುಂಚೆ ನಾನು ಅಂಗಾಲ ಪರಮೇಶ್ವರ ಕೈ ಮುಗಿ ಹೇಳಿದೆ, ಅಮ್ಮ ನಾನು ಎಲ್ಲರಿಗೂ ವಾಸಿ ಮಾಡ್ತಾ ಇದ್ದೀನಿ, ಹಿಂಗೆ ವಾಸಿ ಮಾಡ್ತೀನಿ, ಕಂಟಿನ್ಯೂ ಮಾಡ್ಬೇಕಾ? ಸೊ ಅವ್ರು ನಮಗೆ ಆಶೀರ್ವಾದ ಕೊಟ್ಟಿರೋದು. ಏನು ಆಶೀರ್ವಾದ ಕೊಟ್ಟಿದ್ರು? ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ, ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಕೊಡಿ. ನಿಮ್ಮ ಹತ್ರ ಬರೋದು ಪೇಷಂಟು, ಅವ್ರಿಗೆ ನೋಟ್ ಮಾಡಿ ಏನು ಸಂಬಂಧ ಕಾಯಿಲೆ ಇದೆ, ಹೆಂಗೆ ಇಂಪ್ರೂವ್ಮೆಂಟ್ ಆಯಿತು. ಇವಾಗಿಂದ ನಾನು ನಿಮ್ಮ ಜೊತೆಗೆ ಇದ್ದೀನಿ. ಯಾರು ಇಂಪ್ರೂವ್ ನಿಮಗೆ, ನೀವು ಯಾರಿಗೆ ಹೇಳ್ಕೊಡ್ತೀರಾ ಅವ್ರಿಗೆ ಇದು, ನಾನು ನಿಮ್ಮ ಜೊತೆಗೆ ಇದ್ದೀನಿ, ನಿಮ್ಗೆ ನಮ್ಮ ಆಶೀರ್ವಾದ ನಿಮ್ಗೆ ಬೇಡ್ತದೆ, ಅವ್ರಿಗೆ ಚೆನ್ನಾಗುತ್ತೆ. ತಿರ್ಗಾ ಅವ್ರು ಏನು ಹೇಳಿದ್ರು, ಫಸ್ಟು ಟ್ರೀಟ್ಮೆಂಟ್ ಬೆಳಿಗ್ಗೆ ಸ್ಟಾರ್ಟ್ ಮಾಡೋದು ಸ್ವಲ್ಪ ನೀಮ್ ಲೀವ್, ಅವ್ರಿಗೆ 3 ನೀಮ್ ಲೀವ್ ಕೊಡಿ, ಅದು ತೊಗೊಂಡು ಅದು ನಮ್ಮ ಆಶೀರ್ವಾದ ಇರ್ತದೆ, ಅದು ತೊಗೊಂಡು ಎಲ್ಲರಿಗೆ ದಿವಸ ಸ್ಟಾರ್ಟ್ ಮಾಡಬೇಕು. ಸೊ ಅದು ಇವಾಗ ನಾನು ಹೇಳ್ತೀನಿ ಹೆಂಗೆ ಮಾಡಬೇಕು. ಇವಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ಬಾವಿನ ಸೊಪ್ಪು ನೀಮ್ ಲೀವ್ಸ್ ಒಂದು ಗ್ಲಾಸ್ನಲ್ಲಿ ರಾತ್ರಿ ಮೂಡು ಹಾಕಿಬಿಟ್ಟು ಬೆಳಿಗ್ಗೆ ಅದು ಕುಡಿಬೇಕು. ಅದು ಕುಡಿಯುವಾಗ ದೇವರು ಹೆಸರು ಬೇಕು. ನಿಮ್ಮ ಯಾರು ದೇವ್ರಿಗೆ ನೀವು ಪ್ರಯತ್ನ ಮಾಡ್ತೀರಾ ಅವ್ರು ದೇವ್ರ ಹೆಸರು ಬಿಟ್ಟು ಮಾಡಿ. ಅಂದರೆ ಅವ್ರಿಗೆ ಹೇಳಿ, ದೇವರು ನೀವು ಕೊಟ್ಟಿರೋದು ನ್ಯಾಚುರಲ್ ಥೆರಪಿ, ನಾನು ಮಾಡ್ತೀನಿ, ನಮಗೆ ವಾಸಿ ಮಾಡಿ ಅಂತ ಹೇಳ್ಬಿಟ್ಟು ಕುಡಿದ್ಬಿಟ್ಟು ಆಮೇಲೆ ನೀವು ನಿಮ್ಮದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಅದು ತಗೊಂಡ್ಮೇಲೆ ನೀವು 1.5 liter ನೀರು ಕುಡಿಬೇಕು ರಾತ್ರಿ. ಇಲ್ಲ, ಬೆಳಿಗ್ಗೆ ಬೆಳಿಗ್ಗೆ ಈಗ ಬೆಳಿಗ್ಗೆ ಎತ್ಬಿಟ್ಟು ಇದು ಸ್ಟಾರ್ಟ್ ಮಾಡೋದು. ಸೊ ಬೆಳಿಗ್ಗೆ 1.5 liter ನೀರು ಕುಡಿಬೇಕು. ನೀರು ಕುಡಿದಾದ್ಮೇಲೆ ಎವ್ರಿ 1 hour ಆರ್ ಹಾಫ್ ಅನ್ ಅವರ್ ಯು ಡ್ರಿಂಕ್ ವಾಟರ್, ನೀರು, ಇಲ್ಲಾದ್ರೆ ಜ್ಯೂಸ್ ಕುಡಿಬೋದು. ಯಾವುದೇ ಜ್ಯೂಸ್? ಜ್ಯೂಸ್ ಅಂದ್ರೆ ನಾನು ಸ್ವಲ್ಪ ಜ್ಯೂಸ್ ನೋಟ್ ಮಾಡಿ ಅದು ಹೇಳ್ತೀನಿ. ಆ ಜ್ಯೂಸಸ್, ಬೇರೆ ಜ್ಯೂಸಸ್ ಬೇಡ. ಅದು ಆಮೇಲೆ ಎವ್ರಿ 1 hour ಯು ವಿಲ್ ಪಾಸ್ ಯೂರಿನ್. ಆ ಯೂರಿನ್ ಪಾಸ್ ಮೇಲೆ ನಿಮ್ಗೆ ವೈಟ್ ಕಲರ್ ಬರ್ತದೆ. ಫಸ್ಟ್ ಸ್ವಲ್ಪ ಮೇ ಬಿ ಸ್ವಲ್ಪ ಲೈಟ್ ಎಲ್ಲೋ ಕಲರ್ ಬರ್ಬೋದು. ಆಮೇಲೆ ಇಟ್ ವಿಲ್ ಟರ್ನ್ ಟು, ನಮ್ಮ ಸೈಕಲ್ ಸ್ಟಾರ್ಟ್ ಆಗುತ್ತಲ್ಲ ಅದು ವೈಟ್ ಕಲರ್ ಯೂರಿನ್ ಬರ್ತದೆ. ಸೊ ಆ ಯೂರಿನ್ ಯು ಗೋ ಆನ್ ಡ್ರಿಂಕಿಂಗ್ ಎವ್ರಿ 1 hour, ಐದರ್ ಯೂರಿನ್ ಆರ್ ಜ್ಯೂಸ್, ಯೂರಿನ್ ಆರ್ ಜ್ಯೂಸ್. ಸೊ ಈ ಪ್ರಕಾರ ನೀವು ಒಂದು ದಿನಗೆ ಕ್ರಾನಿಕ್ ಪೇಷಂಟ್ ಅಂದರೆ ಯಾರು ಕ್ಯಾನ್ಸರ್ ಇದೆ, ಸರ್ಜರಿ ಮಾಡಬೇಕು, ಕಿಡ್ನಿ ಫೇಲಿಯರು, ಡಯಾಲಿಸಿಸ್ ಮಾಡಬೇಕು ಅಂತಾದ್ರು ಕ್ರಾನಿಕ್ ಪೇಷಂಟು 1 to 2.5 liter ಕುಡಿಬೇಕು. ಅವರು ಇಷ್ಟು ಕುಡಿತಾರೆ ಅವ್ರಿಗೆ ಇಷ್ಟು ಬೆನಿಫಿಟ್ ಬರ್ತದೆ. ಅಂದರೆ 1.5 liter ಕುಡಿದ್ರೂ ಅವ್ರಿಗೆ ಬೆನಿಫಿಟ್ ಬರ್ತದೆ. ಫುಲ್ ಬೆನಿಫಿಟ್ ಆಗದೆ 2.5 liter ಕುಡಿಬೇಕು. ಅದು ಒಂದು ಒಂದು ಕುಡಿಯೋದು. ನೆಕ್ಸ್ಟು ಮಸಾಜು. ಮಸಾಜ್ ಇದು ನಾವು ಕುಡಿತೀವಿ ಒಳಗಡೆ ಹೋಗುತ್ತೆ. ಮಸಾಜ್ ಅಂದರೆ ಯೂರಿನ್ ನಾವು ಯಾವುದು ಕುಡಿಯಲಿಲ್ಲ ಅದು ಬಾಟ್ಲಿನಲ್ಲಿ ಇಕ್ಬಿಟ್ಟು, ಬಾಟ್ಲಿನಲ್ಲಿ ಇಕ್ಬಿಟ್ಟು ಮಸಾಜ್ ಮಾಡಬೇಕು. ಅದು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಬೇಕು ಅಂದರೆ ಒಂದು ಮಗ್ನಲ್ಲಿ ಬಿಸಿ ನೀರು ತಗೊಳ್ಳಿ, ಆ ಬಾಟ್ಲ್ ಯೂರಿನ್ ಬಾಟ್ಲ್ ಅದರಲ್ಲಿ ಮಡಗಿ, ಅದು ಸ್ವಲ್ಪ ವಾರ್ಮ್ ಆಗುತ್ತೆ. ಅದು ತೊಗೊಂಡು ಫುಲ್ ಬಾಡಿಗೆ ಹಾಕ್ಬೇಕು.
ಫುಲ್ ಬಾಡಿಗೆ ಹಾಕ್ಬಿಟ್ಟು ನಿಧಾನ ಉಚ್ಚಬೇಕು. ಉಚ್ಚಬೇಕು ಅಂದರೆ ನಮ್ಮ ಬಾಡಿನಲ್ಲಿ ಸ್ಕಿನ್ನಲ್ಲಿ ಹೋಲ್ಸ್ ಇದೆ, ಆ ಯೂರಿನ್ ಒಳಗಡೆ ಹೋಗ್ಬೇಕು. ಸೊ ಇಟ್ಸ್ ಗೋ ಇನ್ಸೈಡ್. ಆ ಇನ್ಸೈಡ್ ಹೋದರೆ ನಿಮಗೆ ನರಿಶ್ಮೆಂಟ್ ಸಿಗುತ್ತೆ. ಸೊ ಇದು ಬೆಳಿಗ್ಗೆ ಒಂದೂವರೆ ಗಂಟೆ, ಬೇರೆ ಯಾರು ಮಾಡಿದ್ರೆ ಒಂದೂವರೆ ಗಂಟೆ ಮಸಾಜ್ ಮಾಡಬೇಕು. ಅಂದರೆ ಇದು ಮೂರು ಸರ್ತಿ ಡ್ರೈ ಆಗಬೇಕು. ಒಂದು ಸರ್ತಿ ಡ್ರೈ ಆಗಬೇಕಿತ್ತು, ತಿರ್ಗಾ ಹಾಕಬೇಕು. ಮೂರು ಸರ್ತಿ ಡ್ರೈ ಮಾಡಿದ್ರೆ ನಿಮಗೆ ಕಾಣಿಸ್ತದೆ ನಾವು ಏನು ಆಯಿಲ್ನಿಂದ ಮಸಾಜ್ ಮಾಡ್ತಾ ಇದ್ದೀವಿ ಅಂತ. ಜಸ್ಟ್ ಲೈಕ್ ದಿ ಬಟರ್ ಕಮ್ಸ್ ಔಟ್ ಆಫ್ ದಿ ಕರ್ಸ್, ದಿಸ್ ಯು ವಿಲ್ ಫೀಲ್ ದಟ್ ಯು ಆರ್ ಮಸಾಜಿಂಗ್ ವಿತ್ ಆಯಿಲ್. ಸೊ ಅದು ಇದೆಲ್ಲ ಹೇಳಿದ್ರೆ ನೀವು ನಿಮಗೆ ಅಂಗಾಲ ಪರಮೇಶ್ವರ ವರ ಸಿಕ್ಕಿದೆ ಆಮೇಲೆ ಇಷ್ಟೆಲ್ಲ ಮಾಡ್ತೀವಿ, ಇದಕ್ಕೇನಾದರೂ ವೈಜ್ಞಾನಿಕವಾಗಿಯೂ ಇದನ್ನು ಪರೀಕ್ಷೆ ಆಗಿದೆಯಾ, ಸೈಂಟಿಫಿಕಲಿ ಪ್ರೂವ್ಡ್ ಅಂತ? ಸರ್, ಸೈಂಟಿಫಿಕ್ ಅಂದರೆ ಅದು ಇಂಡಿಯನ್ ಸೈಂಟಿಸ್ಟ್ ಪ್ರೂವ್ ಮಾಡಬೇಕು. ನಾನೇನು ಪ್ರೂವ್ ಮಾಡ್ತೀನಿ, ಯಾರಿಗೆ ವಾಸಿಯಾಗಲೇ ನಾನು ವಾಸಿ ಮಾಡಿಸಿದ್ದೀನಿ. ಅವ್ರ ಡಾಕ್ಟರ್ ರಿಪೋರ್ಟ್ ತೊಗೊಂಡ್ಬಂದರು ಕ್ಯಾನ್ಸರ್ ಇದೆ, ವಾಸಿ ಆದಮೇಲೆ ರಿಪೋರ್ಟ್ ಹೋದರೆ ಏನಿಲ್ಲ. ಒಂದು ಜನಗೆ ಗಾಲ್ ಬೆಳೆ ಸ್ಟೋನ್ ಇದ್ರು, ಇಲ್ಲಿ ಎರಡು ಹಾಸ್ಪಿಟಲ್ಗೆ ಹೋಗಿದ್ರೆ. ನೀವು ಯು ಆರ್ ನಾಟ್ ಎ ಕ್ವಾಲಿಫೈಡ್ ಡಾಕ್ಟರ್. ಆದರೆ ನೀವು ಬೇರೆ ಎಲ್ಲರೂ ಕ್ವಾಲಿಫೈಡ್ ಡಾಕ್ಟರ್ಸು ಇದನ್ನು ಸ್ಟಡಿ ಮಾಡಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ? ಹೌದು ಸರ್, ಯೂಸ್ ಮಾಡ್ತಾರೆ. ಒಂದು ಡಾಕ್ಟರ್ ಇದ್ದಾರೆ ಇಲ್ಲಿ, ಡಾಕ್ಟರ್ ಕೆ ಸಿ ಬಲಾಲ್. ಅವರು 1995 ನಮಗೆ ಪೇಷಂಟ್ ಕಳಿಸ್ತಾ ಇದ್ದಾರೆ. ಅವ್ರ ಕ್ಲಿನಿಕ್ನಲ್ಲಿ ಯಾವ ಪೇಷಂಟ್ ಅವ್ರ ಕೈನಲ್ಲಿ ಆಗಲ್ಲ, ಯಾವ ಕಾಯಿಲೆ ಇದೆ ಏನು ನಮ್ಮ ಹತ್ರ ಕಳಿಸ್ತಾರೆ. ಈಗ ಮಾಡ್ತಾ ಇರೋದ್ರಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅಲ್ಲೇ ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್ ನಲ್ಲಿ ಬಂತು. ಸರ್, ರಮೇಶ್ ಅವರೇ, ಇವಾಗ ಇನ್ನು ಬೇಕಾದ್ರೆ ಡಯಟ್ ಕಂಟಿನ್ಯೂ ಮಾಡ್ತೀನಿ, ನಿಮ್ಮ ಚರ್ಚೆ ಮುಂದುವರಿಸ್ತೀನಿ. ರಮೇಶ್ ಅವರೇ, ನಾನು ಹೇಳ್ತಾ ಇದ್ವಿ ಗೋಮೂತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈ ಗೋಮೂತ್ರದ ಏನು ನಾವು ಸ್ವೀಕಾರ ಮಾಡ್ತೀವಿ, ಅದರಿಂದ ಯಾವ ಥರದ ರೋಗಗಳು ವಾಸಿ ಆಗುತ್ತೆ, ಅದನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವತ್ತು ಗೋಮೂತ್ರ ಆಲ್ಮೋ ಈಗ ಒಂದು ಈ ಅಸ್ತಮಾ ಅನ್ನೋಂಥದ್ದು ಏನಿದೆ, ಇದು ಅಸ್ತಮಾ ಮತ್ತು ರೊಮಟೈಡ್ ಆರ್ಥೆಟಿಕ್ಸ್ ಈ ಮತ್ತು ಉದರ ರೋಗ GIT ಈ ಗ್ಯಾಸ್ಟ್ರೋ ಇಂಟೆಸ್ಟೈನ್ಸ್ ಟ್ರ್ಯಾಕ್, ಇದಕ್ಕೆ 100% ರಿಸಲ್ಟ್ ಇವತ್ತು ಗೋಮೂತ್ರದಲ್ಲಿದೆ. ಮತ್ತು ಈ ಕ್ಯಾನ್ಸರ್ಗೆ ಇವತ್ತು ಇರೋವಂಥದ್ದು ಟ್ರೀಟ್ಮೆಂಟ್ ಜಗತ್ತಲ್ಲಿ ಕ್ಯೂಮೋಥೆರಪಿ, ರೇಡಿಯೋಥೆರಪಿ ಮತ್ತು ಸರ್ಜರಿ. ಈಗ ಡೆವಲಪ್ಮೆಂಟ್ ನಡೀತಾ ಇರೋವಂಥದ್ದು ಕ್ಯೂಮೋಥೆರಪಿ ಮತ್ತು ಜೀನ್ ಥೆರಪಿ ರಿಸರ್ಚ್ ನಡೀತಾ ಇದೆ. ಆದರೆ ಕ್ಯಾನ್ಸರ್ಗೆ ಇರ್ತಕ್ಕಂಥ ಇವತ್ತು ಜಗತ್ತಲ್ಲಿ ಕ್ಯೂಮೋಥೆರಪಿ ಮತ್ತು ರೇಡಿಯೋಥೆರಪಿಗೆ ಈಕ್ವಲೆಂಟು ವಿಥೌಟ್ ಸೈಡ್ ಎಫೆಕ್ಟ್ಸು ಇವತ್ತು ಸೇಮ್ ಕೆಲಸವನ್ನು ಇವತ್ತು ಗೋಮೂತ್ರ ಮತ್ತು ಗೋಮೂತ್ರದೊಂದಿಗೆ ಕಾಂಬಿನೇಷನ್ ಮಾಡಿರ್ತಕ್ಕಂಥ ಆಯುರ್ವೇದ ಡ್ರಗ್ಗಳಿಂದ ಇವತ್ತು ರಿಸಲ್ಟು ಸಿಗ್ತಾ ಇದೆ. ಈ ಗೋಮೂತ್ರ ಸ್ವೀಕಾರ ಮಾಡ್ತೀವಲ್ಲ, ಅದನ್ನು ಯಾಕೆ ಅಷ್ಟು ಪಾಪ್ಯುಲರ್ ಆಗ್ತಾ ಇಲ್ಲ, ಜನರು ಯಾಕೆ ಅದು ಸ್ವೀಕಾರ ಮಾಡ್ತಿಲ್ಲ, ಅದ್ರ ಬಗ್ಗೆ ಏನಾದರೂ ಒಂದು ತಪ್ಪು ಕಲ್ಪನೆ ಇದೆಯಲ್ಲ, ಅದನ್ನು ನಿವಾರಿಸೋಕ್ಕೆ ಏನಾದರೂ ಮಾಡೋಕ್ಕಾಗಿದೆಯಾ, ಏನಾದರೂ ಮಾಡ್ತಾ ಇದ್ದೀರಾ ನಿಮ್ಮ ಕಡೆಯಿಂದ? ಇಲ್ಲ ಇಲ್ಲ, ಆ ಥರ ತಪ್ಪು ಕಲ್ಪನೆ ಅಂತ ಏನಿಲ್ಲ. ಆದರೆ ಕೆಲವು ಈಗ ಒಂದು ಸ್ವಲ್ಪ ಮಾಡ್ರನ್ ಟೆಕ್ನಾಲಜಿ ಮತ್ತು ಈ ರೀತಿಯಾದಲ್ಲಿ ಒಂಚೂರು ಈ ಜನ್ರೇಷನ್ ಅನ್ನೋವಂಥದ್ದು ಏನಿದೆ ಅದಕ್ಕೆ ಒಂದು ಮೆಂಟಲಿ ಇದಿರ್ಬೋದು ಅಷ್ಟೇ. ಆದರೆ ಉಳಿದಂತೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಹಿರಿಯರು, ನಮ್ಮ ತಾತಂದಿರಾಗಲಿ, ನಮ್ಮ ತಂದೆದಿರಾಗಲಿ ಗೋಮೂತ್ರವನ್ನು ಸೇವನೆ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ನೀವು ಹಳ್ಳಿ ಕಡೆಯಲ್ಲಿ ಇವತ್ತು ಬೆಂಗಳೂರು ಸಿಟಿಗೆ ನೋಡಿದ್ರು ನೀವು ದಾರಿಲಿ ಎಲ್ಲರೂ ಹೋಗ್ಬೇಕಿದ್ರೆ ಗೋಮೂತ್ರ ಹಿಡಿದ್ರೆ ಅದನ್ನು ಹಿಡಿದು ನಮಸ್ಕಾರ ಮಾಡಿ ತಲೆಗೆ ಮಾಡೋವಂಥದ್ದನ್ನು ನಾವು ಇಂದು ಬೆಂಗಳೂರಲ್ಲಿ ನಾವು ನೋಡ್ತೀವಿ. ನಾವು ಮತ್ತೆ ಹಸು ಹೋಗ್ತಾ ಇರ್ಬೇಕಾದ್ರೆ ನಮಸ್ಕಾರ ಮಾಡೋವಂಥದ್ದು, ಮತ್ತು ಗುಂಜಲ ಒಯ್ಯಬೇಕಿದ್ರೆ ಅದನ್ನು ಸೇವನೆ ಮಾಡೋವಂಥದ್ದನ್ನು ಇವತ್ತು ಕೂಡ ನೋಡ್ತಾ ಇದ್ದೀವಿ. ಆದರೆ ಈ ಒಂದು ಜನ್ರೇಷನ್ ಅನ್ನೋಂಥದ್ದು ಏನಿದೆ, ಈ ಜನ್ರೇಷನ್ ಈಗಿರ್ತಕ್ಕಂಥ ಮೀಡಿಯಾ ಮತ್ತು ಈ ಇದರಲ್ಲಿ ಒಂದು ಸ್ವಲ್ಪ ಎಲ್ಲೋ ಜನಪ್ರಿಯ ಆಗ್ತಾ ಇಲ್ಲ ಅಂತ. ಅಲ್ಲ, ಈ ಗೋಮೂತ್ರದ ಸಂಶೋಧನೆ ನಮ್ಮ ರಾಜ್ಯದಲ್ಲಿ ಏನಾದರೂ ನಡೀತಾ ಇದೆ, ನಮ್ಮ ರಾಜ್ಯದಲ್ಲಿ ಏನಾದರೂ ಇದ್ರ ಬಗ್ಗೆ ಒಂದು ಪ್ರಗತಿ ಸಾಧಿಸಿದೆ? ಈಗ ಗೋಮೂತ್ರ ದಕ್ಷಿಣ ಭಾರತದಲ್ಲಿ ಆ ರೀತಿಯ ಯಾವುದು ಕಾರ್ಯಗಳು ನಡೆದಿಲ್ಲ, ರಿಸರ್ಚ್ ಅಂತೇಳಿ. ಈಗ ನಮ್ಮ ರಾಮಚಂದ್ರಪುರ ಸ್ವಾಮೀಜಿ ಮಠಗಳ ಶ್ರೀ ರಾಘವೇಶ್ವರ ಸ್ವಾಮಿಗಳು ಆ ದಿಕ್ಕಲ್ಲಿ ಇವತ್ತು ಹೊಸ ಹೆಜ್ಜೆಯನ್ನು ಮತ್ತು ಒಂದು ಆಂದೋಲನ ರೀತಿಯಲ್ಲಿ ಅವರ ಕಾರ್ಯವನ್ನು ಕೈಗೊಂಡಿದ್ದಾರೆ. ಉತ್ತರ ಭಾರತದಲ್ಲಿ ಇದಕ್ಕೆ ಸಂಬಂಧ ಸುಮಾರು 100+ ಸಂಸ್ಥೆಗಳು ಈ ದಿಕ್ಕಿನಲ್ಲಿ ಸಂಶೋಧನೆಗಳನ್ನು ನಡೆಸ್ತಾ ಇದೆ. ಅದರಲ್ಲಿ ಡಾಕ್ಟರ್ ಜೈನ್ ಕೌ ಯೂರಿನ್ ಥೆರಪಿ ಹೆಲ್ತ್ ಕ್ಲಿನಿಕ್ ಏನಿದೆ, ವೀರೇಂದ್ರ ಕುಮಾರ್ ಜೈನ್ ಅವರು, ಅವರು ಪರ್ಟಿಕ್ಯುಲರ್ ಮೆಡಿಕಲ್ಗೋಸ್ಕರನೇ ಮೆಡಿಕಲ್ ಕಾನ್ಸೆಪ್ಟಲ್ಲೇ ಅವರು ಗೋಮೂತ್ರವನ್ನು ರಿಸರ್ಚನ್ನು ಕಳೆದ 12 ವರ್ಷದಿಂದ ಅವರು ನಡೆಸಿ ಇವತ್ತು ಪೇಟೆಂಟು ಕ್ಯಾನ್ಸರ್ಗೆ ಕ್ಯೂಮೋಟ್ರಿಮ್ ಅಂತಕ್ಕಂಥ ಲಿಕ್ವಿಡನ್ನು ಪೇಟೆಂಟು ಮತ್ತು ಕ್ಯಾನ್ಸರ್ ಕ್ಯೂರ್ ಅಂತಕ್ಕಂಥ ಕ್ಯಾಪ್ಸುಲ್ ಪೇಟೆಂಟನ್ನು ಆ ಮೆಡಿಸನ್ಗೆ ಪಡೆದಿದ್ದಾರೆ. ಮತ್ತು HIVಗೆ ಏಡ್ಸ್ ಆಲ್ ಅಂತದ್ದು ಮತ್ತು ಏಡ್ಸ್ ಕ್ಯೂರ್ ಅಂತಕ್ಕಂಥ ಇದನ್ನು ಅವರು ಪೇಟೆಂಟನ್ನು ಮೆಡಿಸನ್ ರಿಸರ್ಚ್ ಮಾಡಿ ಕಾಂಬಿನೇಷನ್ ಮಾಡಿ ರಿಸರ್ಚ್ ಮಾಡಿ ಪೇಟೆಂಟನ್ನು ಪಡೆದಿದ್ದಾರೆ. ಆ ರೀತಿಯಲ್ಲಿ ಇವತ್ತು ಉತ್ತರ ಭಾರತದಲ್ಲಿ ಸುಮಾರು
ನೂರಕ್ಕೂ ಹೆಚ್ಚು ಸಂಶೋಧನೆಗಳು ನಡೀತಾ ಇದೆ. ಹೊರದೇಶಗಳಲ್ಲಂತೂ ಈಗ ಅದ್ರ ಬಗ್ಗೆ ತುಂಬಾ ರಿಸರ್ಚ್ಗಳು ನಡೀತಾ ಇದೆ. ಪೇಟೆಂಟ್ ಕೂಡ ಮಾಡಿಸ್ತಾ ಇದೆ, ಪೇಟೆಂಟ್ ಕೂಡ ಮಾಡಿಸ್ಕೊಂಡಿದ್ರು, ಕ್ಯಾನ್ಸಲ್ ಆಗಿದೆ. ಇವತ್ತು ಅಮೆರಿಕಾ ಇವತ್ತು ಗೋಮೂತ್ರದಲ್ಲಿ ಸುಮಾರು 72 ಇಂಡಿಯನ್ಸ್ ಅನ್ನ ಐಡೆಂಟಿಫೈ ಮಾಡಿದೆ, ಅದರಲ್ಲಿ 2 ಇಂಡಿಯನ್ಸ್ ಅನ್ನ ಪೇಟೆಂಟ್ ಮಾಡಿಸ್ಕೊಂಡಿದೆ. ಇವಕ್ಕ ನಮ್ಮ ಭಾರತದ ವಿಜ್ಞಾನಿಗಳು ಸುಮಾರು 35 ಇಂಡಿಯನ್ಸ್ ಅನ್ನ ಅವರು ಐಡೆಂಟಿಫೈ ಮಾಡಿದ್ದಾರೆ. ಈ ರೀತಿಯ ಸಂಶೋಧನೆಗಳು ನಡೀತಾ ಇದೆ. ಇದರಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆ ಅವಶ್ಯಕತೆ ಇದೆ ಅನ್ನುವಂಥದ್ದು ಸತ್ಯ. ಸರ್ಕಾರದ ಮಟ್ಟದಲ್ಲಿ ಏನಾದರೂ ಕೆಲಸ ನಡೀತಾ ಇದೆಯಾ ಸರ್ಕಾರ ಈ ಬಗ್ಗೆ ಏನಾದರೂ ಗಮನ ಹರಿಸ್ತಾ? ಇವತ್ತು ನನಗೆ ಅನಿಸಿದಂಗೆ ನನ್ನ ಅನುಭವದಲ್ಲಿ ನಾನು ಆಯುರ್ವೇದದಲ್ಲಿ ಇವತ್ತು ಆಯುರ್ವೇದ ಮತ್ತು ಆಯುರ್ವೇದ ಇರ್ತಕ್ಕಂಥ ಚಿಕಿತ್ಸೆಗಳೇನಿದೆ ಇದು ಸರ್ಕಾರದಿಂದ ಯಾವುದೇ ಡೆವಲಪ್ಮೆಂಟ್ ಆಗಿರೋವಂಥದ್ದಲ್ಲ. ಇವತ್ತು ಇದು ನಡೆದಿರುವಂಥದ್ದು ಆಸಕ್ತಿ ವಹಿಸಿದಂಥ ಆಯುರ್ವೇದ ವೈದ್ಯರಿಂದ ಮಾತ್ರ ಇವತ್ತು ಆಯುರ್ವೇದ ಉಳಿದಿದೆ ಹೊರತು ಇವತ್ತು ಸರ್ಕಾರದಿಂದ ಇದ್ರ ಬಗ್ಗೆ ಸಂಶೋಧನೆ ಅನ್ನೋವಂಥದ್ದು ನನಗೆ ಇಲ್ಲಿವರೆಗೂ ಅನಿಸಿಲ್ಲ. ಜಗದೀಶ್ ಅವರು ನಿಮಗೆ ಕೇಳ್ತೇನೆ ನಾನು, ಈ ಯೂರಿನ್ ಥೆರಪಿ ಹೇಗೆ ನೀವು ಹೇಳ್ತಾ ಇದ್ರಿ, ಅದನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು, ಆಮೇಲೆ ಅದು ಬಿಳಿ ಮೂತ್ರವನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು, ಆಮೇಲೆ ಮಸಾಜ್ ಕೂಡ ಮಾಡಬಹುದು ಅದರಿಂದ ಅಂತ? ಅದರಲ್ಲಿ ಮೂರಿದೆ, ಒಂದು ಕುಡಿಬೇಕು, ಒಂದು ಮಸಾಜ್ ಮಾಡಬೇಕು. ಮಸಾಜ್ ಹೇಳಿದ್ರೆ ಮೂರು ಸತಿ ಮಸಾಜ್ ಮಾಡಿದ್ರೆ ಡ್ರೈ ಆಗಬೇಕು, ಆ ಡ್ರೈ ಆದ ಅದು ಒಳಗಡೆ ಹೋಗುತ್ತೆ. ಮೂರನೇ ಸತಿ ಮಾಡಿದ್ರೆ ನಿಮ್ಗೆ ಕಾಣಿಸ್ತದೆ ಯೂರಿನಲ್ಲಿ ಮಸಾಜ್ ಮಾಡ್ತೀವಿ ಅಂತ. ಆಮೇಲೆ ವೆಟ್ ಪ್ಯಾಕ್, ವೆಟ್ ಪ್ಯಾಕ್ ಅಂದರೆ ಯಾರಿಗೆ ಕ್ಯಾನ್ಸರ್ ಲಂಪ್ ಇದೆ, ಬ್ರೆಸ್ಟ್ನಲ್ಲಿ ಕ್ಯಾನ್ಸರ್ ಇದೆ ಇಲ್ಲ ಲೆಗ್ನಲ್ಲಿ ಇದೆ, ಯೂರಿನ್ ಬಟ್ಟೆ ತಗೊಂಡು ಯೂರಿನ್ ಬಟ್ಟೆ ತಗೊಂಡು ಯೂರಿನ್ನಲ್ಲಿ ಡಿಪ್ ಮಾಡಬೇಕು. ಆ ತಗೊಂಡು 3 ಟೈಮ್ಸ್ ರೌಂಡ್ ಮಾಡಬೇಕು, ಅದು ಬಟ್ಟೆ ರೌಂಡ್ ಆದಮೇಲೆ ಫುಲ್ ವೆಟ್ ಇರಬೇಕು. ಯೂರಿನ್ ಡಿಪ್ ಮಾಡಿಬಿಟ್ಟು ಫುಲ್ ವೆಟ್ ಅದು ಕಟ್ಬಿಟ್ಟು ಆಮೇಲೆ ಪ್ಲಾಸ್ಟಿಕ್ ಪೇಪರ್ ಕಟ್ಟಬೇಕು. ಪ್ಲಾಸ್ಟಿಕ್ ಪೇಪರ್ ಕಟ್ಬಿಟ್ಟು ಆಮೇಲೆ ಬೇರೆ ಬಟ್ಟೆ ಹಾಕಬೇಕು, ಇಲ್ಲಾಂದರೆ ಮಫ್ಲರ್ ಆಗಬೇಕು ಸಮಥಿಂಗ್, ಸೊ ದಟ್ ಒಳಗಡೆ ವೆಟ್ ಇರ್ತದೆ ಆಚೆಗಡೆ ಡ್ರೈ ಇರ್ತದೆ. ಅದರಲ್ಲಿ ಏನಿದೆ ಒಳಗಡೆ ಲಂಪ್ ಇರ್ತದೆ ಇಲ್ಲಾಂದರೆ ಟಾಕ್ಸಿನ್ಸ್ ಇರ್ತದೆ ಎಲ್ಲ ಮೆಲ್ಟ್ ಆಗಿಬಿಡ್ತದೆ. ಸೊ ಕುರಿಬೇಕು, ಮಸಾಜ್ ಮಾಡಬೇಕು, ವೆಟ್ ಪ್ಯಾಕ್ ಕಟ್ಟಬೇಕು, ಎಲ್ಲಿ ಎಲ್ಲಿ ತೊಂದರೆ ಇದೆ ಅಲ್ಲಿ ವೆಟ್ ಪ್ಯಾಕ್ ಕಟ್ಟಬೇಕು, ಅದೊಂದು. ಅದು ಇದೊಂದು. ಆಮೇಲೆ ಮಾಡುವಾಗ ಯು ಶುಡ್ ಟೇಕ್ ಫ್ರೆಶ್ ಯೂರಿನ್ ಡ್ರಾಪ್ಸ್ ಕಣ್ಣು ಕಿವಿ ಮುಗ್ಗು ಅಲ್ಲಿ ಹಾಕಬೇಕು, ಅಂದರೆ ಅದನ್ನು ಕ್ಲೀನ್ ಆಗುತ್ತೆ. ಅದಾದಮೇಲೆ ನಾನು ಅವ್ರಿಗೆ ಜ್ಯೂಸಸ್ ಯಾವ್ದು ಯಾವ್ದು ಕುಡಿಬೇಕು ಹೇಳ್ತೀನಿ. ಇದು ಇದರಲ್ಲಿ ಇಂಥ ರೋಗಕ್ಕೆ ಇಂಥದೇ ಜ್ಯೂಸ್ ಕುಡಿಬೇಕಂತ ಏನಾದ್ರೆ ಇಲ್ಲ ಅಲ್ಲ, ಯು ಸಿ ಏನಿದೆ ಇಂಥ ರೋಗದ ಚಿಕಿತ್ಸೆಗೆ ಜ್ಯೂಸೇ ಕುಡಿಬೇಕು? ಇಲ್ಲ ಅಲ್ಲ ಅಲ್ಲ, ಏನ್ ರೋಗ ಇದ್ರೆ ಒಂದೇ ಟ್ರೀಟ್ಮೆಂಟು. ಯಾಕಂದ್ರೆ ಈಗ ನಮ್ಮ ರಿಲಿಜನ್ ಅಲ್ಲಿ ನಿಮ್ಮ ರಿಲಿಜನ್ ಅಲ್ಲಿ ಎಲ್ಲ ದೇವರು ಇದ್ದಾರೆ. ಅದೆಲ್ಲ ಒಂದು ಮಾತು ಹೇಳ್ತೀನಿ, ನೋಡಿದ್ರೆ 1000 ದೇವರ ಹೆಸರು ಇದ್ದಾರೆ, ಅಂದರೆ ದೇವರು ಒಂದೇ. ಸೊ ಇದು ನಮ್ಮ ದೇವರು ದಿ ಗಾಡ್ ಇದು ಕ್ರಿಯೇಟ್ ಮಾಡಿದ್ದಾರೆ, ದಿ ನೇಚರ್. ಆ ನೇಚರ್ನಲ್ಲಿ ಯೂರಿನ್ ಥೆರಪಿ ಮಾಡಿದ್ದಾರೆ, ಇದು ನೇಚರ್ ಅವರೇ ಕೊಟ್ಟಿರೋದು. ಸೊ ಇದರಲ್ಲಿ ಯಾವ ಕಾಯಿಲೆ ಇದ್ರೆ ಒಂದೊಂದು ಡಾಕ್ಟರ್ ಒಂದೊಂದು ಕಾಯಿಲೆಗೆ ಒಂದು ಹೆಸರು ಕೊಡ್ತಾರೆ, ಒಂದೊಂದು ಡಾಕ್ಟರ್ ಒಂದೊಂದು ಕಾಯಿಲೆಗೆ ಬೇರೆ ಬೇರೆ ಔಷಧಿ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ಎಲ್ಲ ಕಾಯಿಲೆಗೆ ಒಂದೇ ಟ್ರೀಟ್ಮೆಂಟು, ಅಂದರೆ ಯೂರಿನ್ ಥೆರಪಿ. ಈ ಯೂರಿನ್ ಥೆರಪಿ ಇದರ ವೈಜ್ಞಾನಿಕವಾಗಿ ಯಾಕೆ ನಮ್ಮಲ್ಲಿ ಇದಾಗಿಲ್ಲ ಅಂತ? ಈಗ ನೀವು ಹೇಳೋದು ಬೇರೆ, ದೇವರನ್ನ ನಂಬಿಕೆಯಿಂದ ಇದು ಸ್ವೀಕಾರ ಮಾಡಬೇಕು ಒಳ್ಳೇದಾಗುತ್ತೆ ಅಂತ, ಆದರೆ ಇದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಬೇಕು, ವೈಜ್ಞಾನಿಕವಾಗಿ ಇದು ಪ್ರೂವ್ ಆಗಬೇಕು ಇಂಥ ರೋಗಕ್ಕೆ ಈ ಥರ ಚಿಕಿತ್ಸೆ ಅಂತ. ಯಾಕೆ ಅದು ಜನಪ್ರಿಯ ಆಗಿಲ್ಲ ನೋಡಿ, ನಮ್ಮ ಇಂಡಿಯಾದಲ್ಲಿ ಏನಿದೆ ಸೈಂಟಿಫಿಕ್ ಪ್ರೂಫ್ ಬೇಕು. ಆ ಸೈಂಟಿಫಿಕ್ ಬೇಕು. ಅಮೆರಿಕಾದಲ್ಲಿ ಏನು ಮಾಡ್ತಾರೆ, ಲಂಡನ್ನಲ್ಲಿ ಏನು ಮಾಡ್ತಾರೆ, ಅದು ಏನಾದರೂ ಟ್ರೈ ಮಾಡ್ತೀನಿ ಅಂತ ನಮ್ಮ ಪೇಪರ್ ಮನೆಗೆ ಬರ್ತದೆ. ಇವಾಗ ಇದರಲ್ಲಿ ಬೆನಿಫಿಟ್ ಇದೆ, ನಮ್ಮ ಇಂಡಿಯಾ ಸೈಂಟಿಸ್ಟ್ ಹೋಗಲಿ ಟ್ರೈ ಮಾಡಲಿ, ಯಾಕೆ ಹೆಂಗೆ ಬಂದಿದೆ, ಹೆಂಗೆ ಬೆನಿಫಿಟ್ ಆಗಿದೆ, ನಾನು ಪ್ರೂವ್ ಮಾಡ್ತೀನಿ. ಅವ್ರ ಕ್ಯಾನ್ಸರ್ ಪೇಷಂಟ್ ಇದ್ದು ಡಾಕ್ಟರ್ ಇರೋದು ಸರ್ಜರಿ ಮಾಡಬೇಕು, ಬ್ರೆಸ್ಟ್ ಕಟ್ ಮಾಡಬೇಕು, ಆಮೇಲೆ ಕೆಮ್ಮಿ ಥೆರಪಿಕ್ ಇಟ್ಬಿಟ್ಟು ಇದು ಮಾಡಿದ್ರೆ ಸರ್ಜರಿ ಮಾಡೋಂಗಿಲ್ಲ, ಆಮೇಲೆ ಕೆಮೋಥೆರಪಿ ಮಾಡೋಂಗಿಲ್ಲ, ಹಂಗೆ ಅವ್ರು ವಾಸಿ ಆಯಿತು. ಸೊ ಅದು ಸೈಂಟಿಸ್ಟ್ ಅವ್ರು ನೋಡಬೇಕು ಹೆಂಗಾಯ್ತು ಅಂತ. ನಾನು ಹೇಳ್ಕೊಡ್ತೀನಿ, ಈ ನಿಟ್ಟಿನಲ್ಲಿ ಸಂಶೋಧನೆ ನಡೀತಾ ಇದೆಯಾ? ಯಾರು ವಿಜ್ಞಾನಿಗಳು ವೈದ್ಯರು ಏನಾದರೂ ರಿಸರ್ಚ್ ಮಾಡ್ತಾ ಇದಾರೆ ಸ್ವಮೂತ್ರ ಪಾನದ ಬಗ್ಗೆ? ಈ ಸ್ವಮೂತ್ರ ಪಾನ ಹೊಸದೇನಲ್ಲ, ಈಗ ನಾವೇ ಹೇಳಿದ್ವಿ, ನಮ್ಮ ದಿವಂಗತ ಮಾಜಿ ಪ್ರಧಾನಿ ಮುರಾಜ್ ದೇಸಾಯಿ ಅವರು ಅದು ಸ್ವೀಕಾರ ಮಾಡ್ತಿದ್ರು, ಅವರೇ ಹೇಳಿದ್ರು ಅದನ್ನ ಮುಕ್ತವಾಗಿನೇ ಹೇಳಿದ್ರು, ನಾನು ಸ್ವಮೂತ್ರ ಪಾನ ಮಾಡ್ತೀನಿ ಅಂತ ಅವ್ರು ಆರೋಗ್ಯವಾಗಿ ಅದೇ. ಆದ್ರೆ ಇದನ್ನ ಇನ್ನೂ ಹೆಚ್ಚು ಹೆಚ್ಚು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಇದು ಇಂಥದೇ ರೋಗಕ್ಕೆ ಈ ತರ ಸ್ವೀಕಾರ ಮಾಡಬೇಕು, ಇದರಲ್ಲಿ ಇಂಥ ಅಂಶಗಳಿದೆ ಅಂತ ವೈಜ್ಞಾನಿಕವಾಗಿ ಯಾಕೆ ಪ್ರೂವ್ ಮಾಡ್ತಾ ಇಲ್ಲ? ಸರ್ ಜಿ ಮುರಾಜಿ ದೇಸಾಯಿ ಆಮೇಲೆ ಬೇರೆ ಸೇಜಸ್ಗಳು ಉಪಯೋಗಿಸ ಮಾಡ್ತಾ ಇದ್ರು, ಅಂದ್ರೆ ನಾವು ಜಾಸ್ತಿ ಹೇಳಲ್ಲ. ಅದು ಈಸಿ ಮೆಥಡ್ ಹೆಂಗಿದೆ ಯಾರಿಗೂ ಗೊತ್ತಿರಲಿಲ್ಲ. ಇವಾಗ ನಮಗೆ ದೇವರು ಆಶೀರ್ವಾದ ಕೊಟ್ಟಿದೆ, ನಮ್ಗೆ ಗೊತ್ತಿದೆ, ಅದಕ್ಕೆ ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ. ಸೊ ಅವ್ರಿಗೆ ಏನು ಕಾಯಿಲೆ ಇದ್ರೆ ಕ್ಯೂರ್ ಆಗುತ್ತೆ, ಅದು ನಾನು ಪ್ರೂಫ್ ಮಾಡ್ತೀನಿ. ಪ್ರೂಫ್ ಅಂದರೆ ಹೆಂಗೆ ಮಾಡ್ತೀನಿ, ಯಾರಿಗೆ ಇದೆ ಅದು, ನಮ್ಮ ಹತ್ರ ಡಾಕ್ಟರ್ದು ರಿಪೋರ್ಟ್ ಇದೆ,
ಅದಾದಮೇಲೆ ಅವ್ರಿಗೆ ಕ್ಯೂರ್ ಆಗಿಬಿಟ್ಟಿದೆ. ಇವಾಗ ಒಂದು ಡಯಾಲಿಸಿಸ್ ಒಂದು ಪೇಷಂಟ್ ಬಂದರು, ಅವರು ಕಿಡ್ನಿ ಪ್ರಾಬ್ಲಮ್, 10.4 ಇದ್ರೆ ಇರಬೇಕು K2-9, ಅವ್ರಿಗೆ 10.4 ಇದ್ರು. 10.4 ಡಾಕ್ಟರ್ಗೆ ಅಂತ ಹೋದರೆ ಅವ್ರಿಗೆ ಇಮಿಡಿಯೇಟ್ಲಿ ನೀವು ಅಡ್ಮಿಟ್ ಹಾಕಿ ಒಂದು ವಾರಕ್ಕೆ 3 ಸತಿ ಡಯಾಲಿಸಿಸ್ ಆಗಬೇಕು. 3 ಸತಿ ಡಯಾಲಿಸಿಸ್ ಆದರೆ ಒಂದು ತಿಂಗಳಿಗೆ ಅವ್ರಿಗೆ 30,000 ಖರ್ಚಾಗುತ್ತೆ. ಜಗದೀಶ್ವರ್, ನಂಗೆ ಇನ್ನೊಂದು ಪ್ರಶ್ನೆ, ಇದು ಪುರುಷರು ಸ್ವೀಕಾರ ಮಾಡಿದಾಗ ಮಹಿಳೆಯರು ಸ್ವೀಕಾರ ಮಾಡ್ಬೋದಾ, ಆಮೇಲೆ ಮಕ್ಕಳು ಸ್ವೀಕಾರ ಮಾಡ್ಬೋದಾ, ಆಮೇಲೆ ವಯಸ್ಸಾದವರು ಏಜ್ಡ್?